ಭಗವಂತನನ್ನು ಕಾಣುವುದಕ್ಕೆ ಮುಖ್ಯವಾಗಿ ಬೇಕಾದದ್ದು ಸುಳಿತ ದೇವರನ್ನು ಕಾಣಲೇಬೇಕು ಅನ್ನುವ ಪೂರ್ಣವಾದ ಮನಸ್ಸಿನ ಸ್ಥಿತಿ ಆ ರೀತಿಯ ಮಾನಸಿಕ ಸ್ಥೈರ್ಯ ಬರಬೇಕಾದರೆ ಅವರಿಗೆ ಬೇರೆ ಯಾವುದರ ಗೋಜು ಕೂಡ ಇರಬಾರದು ಗಜ ಏಕಮನಸ್ಕನಾಗಿ ಅನನ್ಯ ಚಿಂತಯಂತೋ ಮಾಂತ ಕೃಷ್ಣ ಹೇಳಿದ ಬೇರೆ ಯಾವುದೇ ಚಿಂತನೆಯೂ ಇಲ್ಲದೆ ಭಗವಂತನನ್ನು ಭಕ್ತಿಯಿಂದ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಅಂತ ಕೂಗಿದ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಕೂಗಿದ ಆಗ ಭಗವಂತ ಅವನನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಚತುರ್ಬಾಹುವಾಗಿ ತಾನು ಗರುಡಾರೂಢನಾಗಿ ಆಗಮಿಸಿದ ಕರೆದಾಗ ಬರುವ ದೇವ ಆದರೆ ಒಂದು ಸಾವಿರ ವರ್ಷ ಆದ ಸರೋವರದಲ್ಲಿ ನಕ್ರವದನದಿಂದ ಸೆಳೆಯಲ್ಪಟ್ಟಾಗಿ ಒದ್ದಾಡ್ತಾ ಇದ್ದರೂ ಕೂಡ ಭಗವಂತ ಬರಲಿಲ್ಲ ಕಾರಣ ಏನು ಅಂದ್ರೆ ಅನನ್ಯ ಮನಸ್ಕತೆಯಿಂದ ದೇವರನ್ನು ಕರೆಯಲಿಲ್ಲ ವಸ್ತುತಃ ಆತ ಸರೋವರಕ್ಕೆ ಇಳಿದದ್ದು ತನ್ನ ಅನೇಕ ಹೆಣ್ಣಾನೆಗಳ ಜೊತೆ ಗಜರಾಜ ಅವನು ಗಜ ಆ ವನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಹುಲಿ ಸಿಂಹಗಳು ಕೂಡ ಪುಟ್ಟ ಪುಟ್ಟ ಮೊಲಗಳು ದೂರದಲ್ಲಿ ಹೋಗಿ ಅಡಗಿಕೊಳ್ಳುವ ಹಾಗೆ ಪೊದರುಗಳ ಮರಗಳ ಮರೆಯಲ್ಲಿ ಮರೆಯಾಗಿ ಬಿಡ್ತಾ ಇತ್ತು ಅಂತೆ ಗಜರಾಜನಿಗೆ ಅಂತಹ ಶಕ್ತಿ ಇತ್ತು ಅಂತಹ ದರ್ಪ ಇತ್ತು ದರ್ಪ ಉನ್ಮತ್ತತೆಗಳಿಂದ ತಾನು ತನ್ನನ್ನು ಮರೆತಿದ್ದ ಗಜರಾಜ ನಾನು ಗಜರಾಜನ ಕಥೆ ಹೇಳ್ತೇನೆ ಅಂತ ಯಾರು ಒಂದು ಕಡುಬೇಡ ನಮ್ದೇ ಕಥೆ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ಆಗ ಭಾಗವತ ಹೊಸದಾಗಿ ಅರ್ಥ ಆಗ್ತದೆ ಮಹಾ ಉನ್ಮತ್ತನಾಗಿದ್ದ ನನ್ನನ್ನು ಬಿಟ್ಟರೆ ಪ್ರಪಂಚದಲ್ಲಿ ಬಗ್ಗಿಸುವ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅನ್ನೋ ಉನ್ಮತ್ತತೆಯಿಂದ ಸಾಕ್ತಾ ಇದ್ದ ಹುಲಿ ಸಿಂಹಗಳು ಕೂಡ ಮರೆಯಾಗಿ ನಿಲ್ಲುವಷ್ಟು ಉನ್ಮತ್ತತೆಯನ್ನು ತೋರ್ತಾ ಇದ್ದ ಅಂತ ಭಾಗವತ ಹೇಳ್ತದೆ ಅಂಥವ ಸುಖಭೋಗಕ್ಕೆ ಕಾರಣೀಭೂತವಾದಂತಹ ವಸ್ತುಗಳ ಜೊತೆಗೆ ತಾನು ಹೋಗಿ ದೊಡ್ಡ ಸರೋವರದಲ್ಲಿ ಮುಳುಗಿದ ಸರೋವರದಲ್ಲಿ ಬಿದ್ದವನಿಗೆ ಈ ಸರೋವರ ಪೂರ್ತಿ ನನ್ನದೇ ಅನ್ನುವ ಭ್ರಾಂತಿ ಇದರಲ್ಲಿ ಬೇರೆ ಯಾರಿಗೂ ಅವಕಾಶ ಇಲ್ಲ ನಾನು ಹೇಗೆ ಬೇಕಾದರೂ ಇದನ್ನು ಉಪಯೋಗಿಸಿಕೊಳ್ಳಬಹುದು ಅಂತಕ್ಕಂತಹ ಉನ್ಮತ್ತತೆ ಇದರ ಕಾರಣದಿಂದ ಅಚ್ಚ ಸ್ವಚ್ಛವಾಗಿದ್ದಂತಹ ನೀರಿನ ಆ ಸರೋವರವನ್ನು ಪೂರ್ತಿ ಅಲ್ಲೋಲ ಕಲ್ಲೋಲವಾಗಿಸಿದ ಕರಿನೀಯರ ಜೊತೆ ಸೇರಿದಂತಹ ಆ ಮಹಾಕರಿ ಇಡೀ ಸಮುದ್ರವನ್ನು ಕರಿ ನೀರನ್ನಾಗಿಸಿದ ಅಡಿಯಲ್ಲಿದ್ದಂತಹ ಕೆಸರೆಲ್ಲ ಮೇಲಕ್ಕೆ ಬರುವ ಹಾಗೆ ಮಾಡಿದ ಅಲ್ಲಿ ಹೋಗಿ ನೀರಿನಲ್ಲಿ ಒದ್ದಾಡುವ ಸ್ಥಿತಿಯಲ್ಲಿ ಶಕ್ತಿ ಕ್ಷೀಣವಾಯಿತು ಇನ್ನು ನಾನು ಬದುಕಲಾರೆ ಅಂತ ಅನ್ನಿಸಿತು ಹಾಗಾದರೆ ನಾನೇ ನಾನಾಗಿ ಏನನ್ನು ಸಾಧಿಸಿದ್ದಲ್ಲ ಇನ್ಯಾವುದೋ ಶಕ್ತಿ ನಮ್ಮ ಸಾಧನೆಗೆ ಇಂಗು ಕೊಟ್ಟಿದೆ ಅನ್ನುವುದು ಅದಕ್ಕೆ ಯಾವಾಗ ಅರ್ಥವಾಯಿತು ಆವಾಗ ಜನ್ಮಾಂತರದ ಸ್ಮೃತಿಯನ್ನು ಭಗವಂತ ಕರುಣಿಸಿದ ಎಲ್ಲವೂ ಭಗವಂತನಿಂದ ಈಶಾವಾಸ್ಯ ವಿಧಂ ಸರ್ವ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭಂಜೀಭಾವ ಮಾ ಗೃಹ ಕಸ್ಯ ಸಿದ್ಧಾಂತ ಇವೆಲ್ಲವೂ ಭಗವದಧೀನ ದೇವರು ಕೊಟ್ಟದ್ದರಿಂದ ನಾವು ಬದುಕಿದ್ದೇವೆ ನಾವು ದೇವರಿಗೆ ಕೊಟ್ಟದ್ದರಿಂದ ದೇವರನ್ನು ಬದುಕಿಸಿದ್ದೇವೆ ಅನ್ನುವ ಹಮ್ಮು ತಪ್ಪು ಅನ್ನುವ ಎಚ್ಚರ ಆ ಗಜನಿಗೆ ಉಂಟಾಯಿತು ಆ ಕ್ಷಣದಲ್ಲಿ ಆ ಭಗವಂತನನ್ನು ಸ್ಮರಿಸಿಕೊಂಡು ಅಲ್ಲಿದ್ದಂತಹ ಒಂದು ಪದ್ಮವನ್ನು ಪಂಕಜ ಹಸ್ತ ಆರ್ತ ತನ್ನ ಹಸ್ತದಲ್ಲಿ ಅರ್ಥಾತ್ ಸೊಂಡಿಲಿನಲ್ಲಿ ಒಂದು ಪಂಕಜವನ್ನು ಎತ್ತಿ ಹಿಡಿತಾನೆ ಭಗವಂತನನ್ನು ಸ್ಮರಿಸ್ತಾನೆ ನಾರಾಯಣ ಅಂತ ಗುತ್ತಾನೆ ನಾರಾಯಣಾಯ ಅಖಿಲ ಕಾರಣಾಯ ನಮಃ ಅಪವರ್ಗಾಯ ಪರಾಯಣಾಯ ಎಂಥವ ಆ ಭಗವಂತನನ್ನು ವಿಶಿಷ್ಟವಾದ ರೀತಿಯಲ್ಲಿ ಸ್ತೋತ್ರ ಮಾಡ್ತಾನೆ ಸರ್ವಾಗಮನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ ಸರ್ವ ಆಗಮ ಆಮನಾಯಗಳಿಗೆ ಮಹಾಸಾಗರ ಆಕಾಶದಿಂದ ಬಿದ್ದ ನೀರು ಸಮುದ್ರಕ್ಕೆ ಹೋಗಬೇಕಲ್ಲ ಹಾಗೆ ಯಾವ ಯಾವ ಶಬ್ದಗಳು ಪ್ರಪಂಚದಲ್ಲಿದ್ದಾವೆ ಅದು ಆಗಮಗಳಿರುವುದು ಆಮನಾಯಗಳು ಅಂತ ಕರೆಸಿಕೊಂಡಂತಹ ಮಂತ್ರ ಗ್ರಂಥಗಳಿರುವುದು ಎಲ್ಲ ಗ್ರಂಥವು ಹೋಗಿ ಸೇರುವುದು ಭಗವಂತನ ಪ್ರತಿಯೊಂದು ಶಬ್ದವೆಂಬ ಮಹಾನದಿಗಳ ಕೊನೆಯ ಸೇರಬೇಕಾದ ಸಾಗರ ಪರ ಅಯನ ಅಂತ ಹೇಳಿದ್ರೆ ಅದು ಭಗವಂತ ಸರ್ವ ಶಬ್ದ ವಾಚ್ಯನಾದಂತಹ ಗೋದೇವ ಒಂದು ಮನುಷ್ಯನಿಗೆ ಈ ಚಿಂತನೆ ಬರುವುದು ಕಷ್ಟ ಗಜ ಅದನ್ನು ಆಲೋಚಿಸಿ ನಾವು ಯಾರನ್ನು ಯಾವ ಶಬ್ದದಿಂದ ಕರೆದರೂ ಆ ಶಬ್ದದ ಮೂಲ ಸ್ರೋತಸ್ಸು ಮೂಲ ಶಕ್ತಿ ಆ ಶಬ್ದದ ಪ್ರವೃತ್ತಿ ನಿಮಿತ್ತ ಅದು ಇರುವುದು ಆ ಭಗವಂತನಲ್ಲಿ ಅನ್ನುವುದನ್ನು ಗಜ ಹೇಳಿತು ನಮಃ ಅಪವರ್ಗಾಯ ನಮಗೆ ಈ ಪವರ್ಗಗಳ ಬಂಧನ ಇದೆ ಪಾಪ ಪಾಪ ಪಾಪಗಳ ಸಂಬಂಧ ನಮಗಿದೆ ನಿನಗಿಲ್ಲ ನೀನು ಅಪವರ್ಗ ಈ ಪಾಪದ ಸಂಬಂಧವಾಗಲಿ ಫಲ ಮಾಡಿದ ಕೆಲಸಕ್ಕೆ ಸಿಗಬೇಕಾದ ಫಲಗಳು ಬಂಧನಗಳು ಭಯಗಳು ಮರಣ ಈ ಪಂಚವು ಕೂಡ ನಿನಗಿಲ್ಲ ಎಲ್ಲವನ್ನು ಮೀರಿದ ಪರಮಮುಕ್ತನೆನಿಸಿದಂತಹ ಒಬ್ಬ ಪರಮಾತ್ಮ ನೀನೇ ರಕ್ಷಿಸಬೇಕು ಅಂತ ಹೇಳಿ ತಾನು ಯಾವಾಗ ಕಮಲವನ್ನು ಎತ್ತಿ ಭಗವಂತನಿಗೆ ಅರ್ಪಿಸಿದ
ಆಕಾಶದಲ್ಲಿ ಭಗವಂತನನ್ನು ಕಂಡ. ಇದು ನಾಲ್ಕನೆಯದಾದ ತಾಪಸ ಮನ್ವಂತರದಲ್ಲಿ ನಡೆದಿರ್ತಕ್ಕಂತಹ ಕಥೆ. ಹೀಗೆ ಸ್ವಯಂಭುವ ಮನ್ವಂತರದಿಂದ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ ಅನ್ನುವ ನಾಲ್ಕನೆಯ ಮನ್ವಂತರದ ತನಕದ ಕಥೆಯನ್ನು ಸಂಕ್ಷೇಪವಾಗಿ ನಿರೂಪಿಸಿದೆ. ತಾಪಸ ಅನ್ನುವುದು ಅದು ಪ್ರಿಯವ್ರತನಿಗೆ ಎರಡನೇ ಪತ್ನಿಯಲ್ಲಿ ಆವಿರ್ಭವಿಸಿದಂತಹ ಸಾಕ್ಷಾತ್ ಭಗವಂತನ ಸ್ವರೂಪ. ತಾಪಸ ಮನು ಅನ್ನುವ ಮನು ಅದು ಭಗವಂತನ ಒಂದು ವಿಶಿಷ್ಟ ಶಕ್ತಿ, ಭಗವಂತನೇ ಆವಿರ್ಭವಿಸಿದ್ದು. ಅಂತಹ ಭಗವಂತ ಹರಿ ತ್ಯಾಗೃತೋ ಆಗೃತ ಏನ ಹರೀತ ಕರ್ತದ್ದೆ ತಳ ಭಗವಂತ ಅದೇ ತಾಪಸ ಅಲ್ಲಿ ಕಾಣಿಸಿಕೊಂಡ. ತಾನು ಪತಗರಾಜನ ಭುಜದಲ್ಲಿ ಅರಿಳು ಅಧಿಗೂಢನಾಗಿ ಕೈಯಲ್ಲಿ ಚಕ್ರವನ್ನು ಹಿಡಿದು ಇವನಿಗೆ ತಾನು ಸುದರ್ಶನ ಧಾರಿಯಾಗಿ ತನ್ನ ದರ್ಶನವನ್ನು ಕೊಟ್ಟ. ಅವನ ದರ್ಶನ ಮಾತ್ರದಿಂದ ಇವನಲ್ಲಿದ್ದಂತಹ ಎಲ್ಲ ವಿತ್ರಾಣವೂ ಕೂಡ ದೂರವಾಯಿತು, ಹೊಸ ಶಕ್ತಿ ತುಂಬಿತು. ನಮ್ಮಂತವರಾದ್ರೆ ಇನ್ನು ಹೊಸ ಶಕ್ತಿಯಿಂದ ಇನ್ನೊಂದು 1000 ವರ್ಷ ಯುದ್ಧ ಮಾಡೋಣ ಅಂತ ಇದಕ್ಕೆ ಹೊರಡುವ ಪ್ರಸಂಗ ಇತ್ತು. ಆದರೆ ಇಷ್ಟರಲ್ಲಿ ಈ ಸಂಸಾರವೆಂಬಂತಹ ಮಹಾಸಮುದ್ರ ಎಷ್ಟು ಕೆಸರು ಅನ್ನೋದು ಅರ್ಥವಾಗಿದ್ದ ಆಗ ಈ ಭಗವಂತ ಕಂಡ ಮೇಲೆ ಏನೂ ಬೇಡ, ಅದೇ ಎಲ್ಲಕ್ಕೂ ಬೇಕಾದದ್ದು, ಅದನ್ನು ಬಿಟ್ಟು ಮತ್ತೊಂದು ಹಿತವಾದದ್ದಿಲ್ಲ ಅನ್ನುವುದನ್ನು ಸ್ಪಷ್ಟಪಡಿಸಿಕೊಂಡಿದ್ದಂತಹ ಒಂದು ಯೋಗಿಯ ಸ್ಥಿತಿಯಲ್ಲಿದ್ದಂತಹ ಗಜ ಎಲ್ಲವನ್ನು ಮರೆತು ಮತ್ತೆ ಭಗವಂತನನ್ನು ಅನೇಕ ದೃಷ್ಟಿಯಿಂದ ಅಲ್ಲಿಯ ತನಕ ಮನಸ್ಸಿನಲ್ಲಿ ದೇವರನ್ನು ಕಂಡಿದ್ದಂತಹ ಆತ ತನ್ನ ಪುಟ್ಟದಾದ ಎರಡು ಕಣ್ಣುಗಳನ್ನು ಇಡೀ ಶರೀರವನ್ನೇ ಕಣ್ಣನ್ನಾಗಿಸಿಕೊಂಡು ನೋಡುವುದಕ್ಕೆ ಪ್ರಾರಂಭಿಸಿದ. ಭಗವಂತ ಬಂದು ತನ್ನ ಕೈಯಿಂದ ಅವರನ್ನು ಮುಟ್ಟಿದ. ದೇವರು ನೋಡಿದ್ದಕ್ಕೆ ಮಹಾಶಕ್ತಿಯನ್ನು ಪಡೆದಿದ್ದಂತಹ ಗಜ ಮುಟ್ಟಿದ ಮಾತ್ರದಿಂದ 1000 ವರ್ಷದ ತನಕ ಶರೀರದಿಂದ ರಕ್ತ ಸೋರಿ 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 ಎಷ್ಟು ನಿತ್ರಾಣವಾಗಿದ್ದ ಅಂತಹ ತನ್ನ ಶರೀರದಲ್ಲೂ ಶಕ್ತಿಯನ್ನು ಪಡೆದ. ಭಗವಂತ ಮುಟ್ಟಿದ್ದು ಮಾತ್ರ ಅಲ್ಲ, ಅವನ ಹೊಟ್ಟೆಯ ಕೆಳಭಾಗಕ್ಕೆ ತನ್ನ ಎಡಗೈಯನ್ನು ಹಾಕಿದವ ಹಾಗೆ ಎತ್ತುವುದಕ್ಕೆ ಶುರು ಮಾಡಿದ. ಗಜ ಮಾತ್ರ ಎತ್ತಲ್ಪಟ್ಟದ್ದಲ್ಲ, ಗಜದ ಜೊತೆಗೆ ಕಾಲನ್ನು ಗಟ್ಟಿಯಾಗಿ ಕಚ್ಚಿ 1000 ವರ್ಷದ ಹಿಂದೆ ಕಚ್ಚಿದ ಹಲ್ಲು ಅದನ್ನು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಗಟ್ಟಿಯಾಗಿ ಸೇರಿ ಹೋಗಿತ್ತು. ಅದನ್ನೂ ಸಹಿತವಾಗಿ ಮಕರ ಸಹಿತವಾಗಿ ಎತ್ತಿ ದಡದಲ್ಲಿಟ್ಟ. ಉಚ್ಚಹಾರ ಎರಡನ್ನೂ ಎತ್ತಿದ. ಸಗ್ರಾಹಂ ಗ್ರಾಹದ ಜೊತೆಗೆ ಅದನ್ನು ಎತ್ತಿದ. ಎತ್ತಿ ಮೇಲೆ ಉಳ್ಳಿರಿಸಿ ಆಮೇಲೆ ತನ್ನ ಚಕ್ರವನ್ನು ಹಿಡಿದು ಅದೂ ಕೂಡ ತನ್ನ ಬಹಳ ಆರ್ತ ದೃಷ್ಟಿಯಿಂದ ನೋಡ್ತಾ ಇದ್ದೆ. ಅದಕ್ಕೂ ಬೇಸರವಾದ ಆ ಮಕರಕ್ಕೂ ಬೇಸರ. ನಾನು ಈ ಆನೆಯ ಕಾಲ ಹಿಡಿದಿದ್ದೇನೆ, ಭಗವಂತ ಎತ್ತಿದ ಆನೆಯ ಪಾದ ಹಿಡ್ಕೊಂಡಿದ್ದೇನೆ, ನನ್ನನ್ನು ಉದ್ಧರಿಸುವೇವಾ ಅಂತ ಕಣ್ಣಲ್ಲಿ ನೋಡ್ತಾ ಇದ್ರೆ ತನ್ನ ಚಕ್ರದಿಂದ ಅದನ್ನು ಸಿಡಿತ. ಚಕ್ರೇಣ ನಗ್ರ ವದನಂ ಮಿಣಿಪಾಟ್ಯ ತಸ್ಮಾತ್, ಚಕ್ರದಿಂದ ನಗ್ರದ ವದನವನ್ನು ಸಿಡಿದ. ಸಿಡಿದಾಗ ಅಲ್ಲಿ ದೇವರನ್ನು ಕೊಂಡಾಡುವ ಹಾಡುವ ಚಕ್ರ ಕೈಯಲ್ಲಿ ತಾಳವನ್ನು ಹಿಡಿದಂತಹ ವ್ಯಕ್ತಿ ಕಾಣಿಸಿಕೊಂಡ. ಈ ಕಡೆ ಗಜ ಹೋಗಿ ಅಲ್ಲಿ ಮತ್ತೊಬ್ಬ ತಾಳ ಹಿಡ್ಕೊಂಡ ವಸಿಕ. ದೇವರನ್ನು ಹಾಡುವವರು, ಗೆಜ್ಜೆ ಕಟ್ಟಿ ಹಾಡುವವರು ಅಂತ ಹೇಳಿದ್ರೆ ನಿನ್ನೆ ಮೊನ್ನೆ ಭಾರಿ ಹಾಡ್ತಾ ಇದ್ರಲ್ವಾ, ಅದು ಅಂಥ ಹಾಡುವಿಕೆಗೆ ಸಂಬಂಧಿಸಿದವರು ಅಂದ್ರೆ ಭಗವಂತನಿಗೆ ಭಾರಿ ಇಷ್ಟ. ಗೆಜ್ಜೆ ಕಟ್ಟಿ ಕುಣಿಯುವವರು ಬೇಕು ಅವನಿಗೆ, ಲೋಕವನ್ನು ಮರೆತು ಕುಣಿದು ಹಾಡುವವರು ಬೇಕು. ಹಾ ಹಾ ಹೂ ಹೂ ಅನ್ನುವ ಗಂಧರ್ವ, ಅವರು ಪದ್ಯ ತೆಗೆದ್ರೆ ಹಾ ಹಾ ಅಂತ ಹೇಳುವವರು, ಅವರಿಗೆ ಹಾ ಹಾ ಅಂತ ಹೆಸರು. ಇನ್ನೊಬ್ರು ಹೂ ಹೂ ಅಂತ ಹೇಳುವ ಆಲಾಪನೆ ಮಾಡುವವರಿಗೆ ಹೂ ಹೂ ಅಂತ ಹೆಸರು. ಇವರ ವಿದ್ಯೆಗೆ ಗಂಧರ್ವ ವಿದ್ಯೆ ಅಂತ ಹೆಸರು. ಇಂತಹ ಗಂಧರ್ವ ವಿದ್ಯಾ ನಿಪುಣರಾಗಿರತಕ್ಕಂತಹ ಸಂಗೀತ ಶಾಸ್ತ್ರದಲ್ಲಿ ಅನೇಕ ರಾಗಗಳನ್ನು ಜನ್ಯವಾಗಿಸುವುದು ಹೇಗೆ ಅನ್ನುವುದನ್ನು ಲೋಕಕ್ಕೆ ತೋರಿಸಿಕೊಟ್ಟಿರತಕ್ಕಂತಹ ಮಹಾಮಹಿಮರು ಇಬ್ಬರು ಕಾಣಿಸಿಕೊಂಡು ಭಗವಂತನನ್ನು ಕೈ ಮುಗಿದು ನಿಂತು ಬಿಟ್ಟಿದ್ದಾರೆ. ಭಗವಂತ ನಿಮಗೆ ಹಿಂದೆ ಬಂದಿದ್ದ ದೇವರ ಶಾಪ ಮತ್ತು ಅಗಸ್ತ್ಯ ಶಾಪದಿಂದ ಉಂಟಾಗಿದ್ದಂತಹ ಅನಿಷ್ಟವನ್ನು ನನ್ನ ಸ್ಪರ್ಶದಿಂದ ದೂರ ಮಾಡಿದ್ದೇನೆ. ಮತ್ತೆ ಅಂತಹ ಅಹಂಕಾರ ನಿಮಗೆ ನಿಮ್ಮ ಮೇಲೆ ಬರದೇ ಇರುವ ದೃಷ್ಟಿಯಿಂದ ನಿಮ್ಮನ್ನು ಸ್ಪರ್ಶಿಸಿದ್ದೇನೆ, ಅನುಗ್ರಹೀತರಾಗಿದ್ದೀರಿ ಎಂದು ಹೇಳಿ ಆ ದೃಶ್ಯನಾಥ ಗಜೇಂದ್ರನನ್ನು ಉದ್ಧರಿಸಿದ ಕಥೆಯನ್ನು ಸಾಯಂಕಾಲದ ಹೊತ್ತು ಕೇಳಿದ್ರೆ ಮಧ್ಯರಾತ್ರಿ ತನಕ ಕಥೆ ಕೇಳುವ ಶಕ್ತಿ ಬರುತ್ತೆ. ಬೆಳಗ್ಗಿನ ಹೊತ್ತು ಕೇಳಿತು ಅಂತಾದ್ರೆ ಅಂತ್ಯಕಾಲದಲ್ಲೂ ಕೂಡ ಭಗವತ್ ಸ್ಮರಣೆ ತಪ್ಪುವುದಿಲ್ಲ ಅನ್ನುವ ಫಲಸ್ಮೃತಿಯನ್ನು ಶ್ರೀಮದ್ ಭಾಗವತ ಹೇಳುತ್ತೆ. ಮನುಷ್ಯನ ಸಾಧನೆಯಲ್ಲಿ ಬಹಳ ಮುಖ್ಯವಾದ ಸಾಧನೆ ಏನು ಅಂದ್ರೆ ಅಂತೆ ನಾರಾಯಣ ಸ್ಮೃತಿ. ಅವ ಎಷ್ಟು ಸಾಧನೆ ಮಾಡಿದರೂ ಕೂಡ ಅದರ ಮೂಲ ಇವ ಸಾಧಿಸಿದ್ದಾನೆ ಅನ್ನುವುದಕ್ಕೆ ಬೇಕಾದಂತಹ ಮೂಲ ಜ್ಞಾಪಕ ಲಿಂಗ ಯಾವುದು ಅಂತ ಹೇಳಿದ್ರೆ ಅಂತ್ಯಕಾಲದಲ್ಲಿ ಭಗವಂತನಲ್ಲಿ ಆತನ ಮನಸ್ಸು ನೆಲೆಗೊಳ್ಳುತ್ತದೆ. ಅಂತ್ಯಕಾಲ ಅನ್ನುವುದು ಅತ್ಯಂತ ಸೂಕ್ಷ್ಮವಾದ ಅಷ್ಟೇ ಮುಖ್ಯವಾದ ಕಾಲ. ಆ ಕಾಲದಲ್ಲಿ ಮನುಷ್ಯ ಜೀವನದಲ್ಲಿ ಏನನ್ನು ಬಹಳ ಬಹಳ ಚಿಂತಿಸಿದ್ದಾನೋ ಅದೇ ನೆನಪಾಗುವುದು. ಎಷ್ಟು ದೊಡ್ಡ ಕೆಲಸವನ್ನು ಮಾಡಿದ್ದಂತಹ ವ್ಯಕ್ತಿಗೂ ಕೂಡ ಜೀವನದಲ್ಲಿ ಮಹಾ ಅಪರಾಧವನ್ನು ಆತ ನಡೆಸಿದ್ದ ಅಂತಾದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿಲ್ಲ ಅಂತಾದರೆ ಕೊನೆಯ ಕಾಲದಲ್ಲಿ ಅದು ನೆನಪಾಗುತ್ತದೆ.
ಅದರಿಂದ ಪ್ರಾಯಶ್ಚಿತ್ತವನ್ನು ಮಾಡಿಕೋ ಮಾಡಿಕೋ ಅಂತ ಆರನೇ ಸ್ಕಂದದ ಪ್ರಾರಂಭದಲ್ಲಿ ಇವರು ಒತ್ತಿ ಹೇಳಿದ್ದೆ ಅದಕ್ಕೋಸ್ಕರ ಅಂತ್ಯದಲ್ಲಿ ನಿನಗೆ ದೇವರ ಸ್ಮೃತಿ ಬರಬೇಕು ನಿರಂತರ ದೇವರ ಬಗ್ಗೆ ಚಿಂತನೆ ಸಂತತಂ ಚಿಂತಯ ಇನಂ ತಂ ಅಂತಕಾಲೇ ವಿಶೇಷತ ಆ ದಿನ ಆ ಸ್ವಾಮಿ ಅವನನ್ನು ಸಂತತಂ ಚಿಂತಯ ನಮಗೆ ಮಾತ್ರ ಆದೇಶಿಸಿದ್ದಲ್ಲ ಆಚಾರ್ಯರು ಸಂತತಂ ಚಿಂತಯೇ ಅನಂತಂ ಅಂತಕಾಲೇ ವಿಶೇಷತ ನಾನು ನಿರಂತರ ಅನಂತರ ಚಿಂತನೆಯಲ್ಲಿದ್ದೇನೆ ಪ್ರಳಯ ಕಾಲದಲ್ಲಿ ನಾವೆಲ್ಲ ಉಪದ್ರ ಕೊಡುವುದಿಲ್ಲ ಅದರಿಂದ ವಿಶೇಷವಾಗಿ ಚಿಂತನೆ ಮಾಡ್ತಾರೆ ಅಂತೇಳಿ ವಾಯುದೇವರು ಹಾಗಾದರೆ ಭಗವತ್ ಚಿಂತನೆ ನಿರಂತರ ಬೇಕು ಅನ್ನುವುದು ಈ ಗಜರಾಜ ಅಂತ್ಯದಲ್ಲಿ ದೇವರನ್ನು ಸ್ಮರಿಸಿದ್ರಿಂದ ನಮಗೆ ಅರ್ಥ ಆಗುತ್ತೆ ಹಾಗಾದ್ರೆ ಗಜರಾಜ ನಿರಂತರ ದೇವರ ಸ್ಮರಣೆಯೇ ಮಾಡದೆ ಅಂತ್ಯದಲ್ಲಿ ಕಂಡ ಅಲ್ವಾ ಅದು ಹಿಂದಿನ ಜನ್ಮದಲ್ಲಿ ಆತ ಮಾಡಿದ ಸಾಧನೆಯ ಪ್ರತೀಕ ಇಂದ್ರದ್ಯುಮ್ನನೆಂಬಂತಹ ರಾಜ ನಿರಂತರ ಭಗವತ್ ಪೂಜಾ ರತನಾಗಿದ್ದವ ಪೂಜೆ ಮಾಡ್ತಾ ಇರುವಾಗ ಸನಿಹಕ್ಕೆ ಬಂದಂತಹ ಮಹರ್ಷಿ ಅಗಸ್ತ್ಯರನ್ನು ತಾನು ತಿಳಿಯದೇ ಗೌರವಿಸಲಿಲ್ಲ ತಿಳಿದು ಗೌರವಿಸಲಿಲ್ಲವೋ ತಿಳಿಯದೇ ಗೌರವಿಸಲಿಲ್ಲವೋ ಅವನಲ್ಲಿ ಸ್ವಲ್ಪ ಮೌನವಾಗಿದೆ ಯಾಕಂದ್ರೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಸ್ವರೂಪ ಇದೆ ನಾವು ಸದ್ಯಕ್ಕೆ ಈ ಅರ್ಥ ಇಟ್ಟುಕೊಳ್ಳು ತಿಳಿಯದೆ ನಾವು ಪೂಜೆ ಮಾಡ್ತಾ ಇದ್ದೇವೆ ದೊಡ್ಡವರು ಬಂದರು ಅನ್ನೋದು ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಅದರಿಂದ ದೇವರ ಪೂಜೆಯಲ್ಲಿ ತೊಡಗಿದ್ದೇವೆ ಕೆಲವು ಸಲ ತಿಳಿದಾಗಲೂ ಗೌರವಿಸುವುದಿಲ್ಲ ಅದು ಕೂಡ ಧರ್ಮಶಾಸ್ತ್ರಕ್ಕೆ ಹತ್ತಿರವೋ ಅಂತ ಅನ್ನಿಸುವ ರೀತಿಯಲ್ಲೇ ಇದೆ ಯಾಕಂದ್ರೆ ನಾನು ಇಷ್ಟು ದೊಡ್ಡ ದೇವರನ್ನು ಪೂಜಿಸುವಾಗ ಇವರು ದೇವರಿಗಿಂತ ದೊಡ್ಡವರ ಅವರು ಎಷ್ಟು ದೊಡ್ಡವರಾಗಿರಲಿ ದೇವರಿಗಿಂತ ದೊಡ್ಡವರಾಗಿದ್ದಾರೆ ಅದು ನಾನು ಪೂಜೆ ಮಾಡುವ ದೇವರಿಗಿಂತ ಇವರು ದೊಡ್ಡವರ ಅದು ಇನ್ನೊಬ್ಬರು ಮಹಾದೇವರು ಪೂಜೆ ಮಾಡುವ ದೇವರಿಗಿಂತ ಬೇಕಾದ್ರೆ ದೊಡ್ಡವರಾಗಿರುವುದು ನಾನು ಪೂಜೆ ಮಾಡುವ ದೇವರು ಅಂದ್ರೆ ಅದು ಮಹಾಮಹಿಮ ಅಂತ ಅಂದ್ರೆ ನಾನು ಪೂಜೆ ಮಾಡಿದ್ರಿಂದ ದೇವರು ದೊಡ್ಡವರು ಅಂತ ಕೆಲವರ ಭಾವನೆ ಇರುತ್ತೆ ಆವಾಗ ನಾನು ಪೂಜೆ ಮಾಡ್ತಾ ಇರುವ ದೇವರಿಗಿಂತ ದೊಡ್ಡವರಲ್ಲ ಅಂದ್ರೆ ಯಾಕೆ ಎದ್ದು ನಿಲ್ಲಬೇಕು ಇಂತಹ ಭಾವನೆಗಳು ದೇವರನ್ನು ಪೂಜಿಸುವವರಿಗೆ ಆಗಾಗ ಆವರಿಸುತ್ತದೆ ಕಾರಣ ಏನಂದ್ರೆ ದೇವರನ್ನು ಪೂಜಿಸುವ ಪ್ರಾರಂಭದಲ್ಲಿ ಒಂದು ದೊಡ್ಡ ಮಂತ್ರ ಹೇಳಿಟ್ಟಿದೆ ಆ ಮಂತ್ರದ ಅರ್ಥ ಏನು ಅಂದ್ರೆ ಓ ಗಣಪತಿಯೇ ಕೂತುಕೋ ಅಂತ ಮಂತ್ರ ನಿಶು ಸೀತ ಗಣಪತಿ ಗಣಪತಿ ಅಂದ್ರೆ ನಮ್ಮ ಇಂದ್ರಿಯ ಗಣಗಳಿಗೆ ಅಧಿಪತಿಯಾದಂತಹ ಭಗವಂತ ಅವನತ್ರ ಕೇಳಿಕೊಳ್ಳುದು ನಿಶು ಸೀತ ನೀನು ಕೂತುಕೋ ಸಾಮಾನ್ಯ ಗಣಪತಿ ಅಥವಾ ನಿಶು ಸೀತ ಅಂತ ಕೇಳಲಿಕ್ಕಿಲ್ಲ ಯಾಕಂದ್ರೆ ಗಣಪತಿ ಯಾವತ್ತು ನಿಂತುಕೊಂಡೇ ಇರುದು ಅಥವಾ ಕೂತುಕೊಂಡೇ ಇರುದು ಗಣಪತಿ ಆಕಾಶ ತತ್ವ ಆದ್ರಿಂದ ಅದು ನಿಲ್ಲುವುದು ಅಂತಿಲ್ಲ ಆದ್ರೆ ನಿಶು ಸೀತ ಅಂತ ಹೇಳುವುದು ಸಕಲ ಇಂದ್ರಿಯ ತತ್ವಾಭಿಮಾನಿ ದೇವತೆಗಳ ಗಣಕ್ಕೆ ಅಧಿಪತಿಯಾದ ಓ ಭಗವಂತ ಕೂತುಕೋ ಕೂತುಕೋ ಅಂತ ಪ್ರಾರ್ಥನೆ ಮಾಡಿ ಹೇಳುತ್ತೇನಿಗತ್ತೋ ಚಿತ್ರ ಮಾರ್ಚ ನೀನು ಇಲ್ಲಿ ಕೂತುಕೋ ನಿನ್ನನ್ನು ಪೂಜೆ ಮಾಡಿಕೋ ನೀನು ಅಲ್ಲಿ ಪ್ರತಿಮೆಯಲ್ಲೂ ಕೂತುಕೋ ಇಲ್ಲೂ ಕೂತುಕೋ ಚೆನ್ನಾಗಿ ನಿನಗೆ ಹೇಗೆ ಬೇಕು ಅಂತ ಅನಿಸುತ್ತೆ ಹಾಗೆಲ್ಲ ಪೂಜೆ ಮಾಡಬೇಕು ಯಾಕಂದ್ರೆ ನನಗೆ ನಿನ್ನನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಸ್ಪಷ್ಟ ಗೊತ್ತಿಲ್ಲ ನೀನು ಹೇಳಿದ ಸ್ಮೃತಿಯಲ್ಲಿ ಹೇಳಿದ್ದನ್ನು ಸರಿಯಾಗಿ ಬರುತ್ತಿಲ್ಲ ಪದ್ಯಮಾಲಾವನ್ನೇ ಸರಿಯಾಗಿ ಬರುತ್ತಿಲ್ಲ ಇನ್ನು ನನ್ನ ಪೂಜೆ ಹೇಳಿದ್ದೆ ಆದ್ರಿಂದ ಏನು ಮಾಡೋದು ನಿನ್ನ ಪೂಜೆಯನ್ನು ನೀನೇ ಇಲ್ಲಿ ಕೂತ್ಕೊಂಡು ಮಾಡ್ಕೋ ಮಹಾನ್ ಅರ್ಕಂ ಮಘವನ್ ಚಿತ್ರ ಮರ್ಚ ಮಹಾ ಅರ್ಚ್ಯನಾದಂತಹ ಮಘವನ್ ಪೂಜೆಗೆ ಪೂಜೆಗಳಿಂದೆಲ್ಲ ಪೂಜ್ಯನಾದ ದೇವನೇ ಚಿತ್ರ ಮರ್ಚ ಸುಂದರವಾಗಿ ನಿನ್ನನ್ನು ನೀವು ಪೂಜೆ ಮಾಡಿದೋ ಅಂತ ಒಳಗೆ ದೇವರನ್ನು ಕೂಡಿಸಿ ದೇವರ ಹತ್ರ ನಾವು ಪೂಜೆ ಮಾಡಿಸು ಇದು ನಮ್ಮ ಪೂಜೆಯ ಕ್ರಮ ಆದ್ರೆ ನಿಶುಸೀತ ಗಣಪತಿ ಅಂತ ಹೇಳುವಾಗ ಇವರಿಗೆ ಮನಸ್ಸಲ್ಲಿ ಏನಿರ್ತದೆ ನಾನು ಪೂಜೆ ಮಾಡ್ತಾ ಇರುವ ಹೊತ್ತಿಗೆ ಆಫೀಸಿಂದ ಫೋನ್ ಬರದೆ ಹೋದ್ರೆ ಸಾಕು ಗಣಪತಿ ನೋಡ್ಕೊಳ್ಬೇಕು ಈ ಆಲೋಚನೆಯಲ್ಲೇ ಪೂಜೆ ಮಾಡಿದರೆ ಅವರಿಗೆ ಪೂಜೆ ಮಾಡುವ ಹೊತ್ತಿಗೆ ನನ್ನ ದೇವರೇ ದೊಡ್ಡದು ಬೇರೆ ಕಡೆಯಲ್ಲಿ ಬಂದ ದೇವರು ದೊಡ್ಡವರಲ್ಲ ಅನ್ನೋ ಮನಸ್ಥಿತಿ ಬರುವ ಸಾಧ್ಯತೆ ಇದೆ ಭಗವಂತ ಅಚಲ ಪ್ರತಿಮೆಯಲ್ಲಿ ನಿಂತದಕ್ಕಿಂತ ಒಂದು ಹಂತ ಗಟ್ಟಿ ಹೆಚ್ಚಿನಲ್ಲಿ ಛಲ ಪ್ರತಿಮೆಯಲ್ಲಿ ನಿಂತಿರ್ತಾನೆ ಛಲ ಅಚಲ ವಿಭಾಗೇನ ಮಮಾಸ್ಯ ಪ್ರತಿಮಾದ್ವಯಂ ಚಲಂತು ಪ್ರತಿಮಾ ವಿಪ್ರಾಹ ಶಾಲಗ್ರಾಮಾದಿಕಾಚಲಾಹ ಚಲಾಚಲ ಅನ್ನುವ ಎರಡು ಪ್ರತಿಮೆಗಳಲ್ಲಿ ಛಲ ಪ್ರತಿಮೆಯಲ್ಲಿ ಭಗವಂತನ ಸಾನ್ನಿಧ್ಯ ಜಾಸ್ತಿ ಅಂತಹ ಅಗಸ್ತ್ಯನಂತಹ ಮಹಾಮಹಿಮ ಸಾಮಾನ್ಯ ಅಲ್ಲ ಅಗಸ್ತ್ಯ ಅಗಸ್ತ್ಯರ ಬಗ್ಗೆ ಭಾಗವತದಲ್ಲಿ ಬರೀ ಒಂದೂವರೆ ಶ್ಲೋಕದಲ್ಲಿ ವಿವರಣೆ ಇದೆ ಅಗಸ್ತ್ಯರು ಇವತ್ತು ಈ ದಕ್ಷಿಣ ಭಾರತ ಇವತ್ತು ಸರಿಯಾಗಿದೆ ಅನ್ನೋದಕ್ಕೆ ಅಗಸ್ತ್ಯರ ಕೊಡುಗೆ ಇದೆ ಈ ದೇಶದಲ್ಲಿ ಕಾವೇರಿ ನದಿ ಇವತ್ತು ಬೆಂಗಳೂರಿನವರಂತೂ ಅಗಸ್ತ್ಯರನ್ನು ನೀವು ಸಹ ಹೀಗೆ ನಮಸ್ಕಾರ ಮಾಡಲೇಬೇಕು ಯಾಕಂದ್ರೆ ಕಾವೇರಿಯ ನೀರು ಅವರ ಮನೆಯ ಬಾತ್ರೂಮಿನಲ್ಲಿರುವ ಒಂದು ಕೊಳವೆಯಲ್ಲಿ ಬರ್ತಾ ಇದೆ ಅನ್ನೋದಕ್ಕೆ ಅಗಸ್ತ್ಯರು ಕಾರಣ ಲೋಪಾಮುದ್ರೆಯ ಮೂಲಕ ಇಲ್ಲಿ ಕಾವೇರಿ ಗಂಗೆಯನ್ನೇ ದಕ್ಷಿಣಕ್ಕೆ ಇಳಿಸಿದಂತಹ ವ್ಯಕ್ತಿತ್ವ ಅಗಸ್ತ್ಯರ ವಾತಾಪಿ ಇಲ್ಲದಂತಹ ಬ್ರಹ್ಮದ್ವೇಷಿಗಳನ್ನು ಸಂಹಾರ ಮಾಡಿ ವಿಪ್ರರು ಬದುಕುವುದಕ್ಕೆ ಅನುವು ಮಾಡಿಕೊಟ್ಟಿರತಕ್ಕಂತಹ ವ್ಯಕ್ತಿತ್ವ ಅಗಸ್ತ್ಯರದ್ದು ತನ್ನ ಶಿಷ್ಯನಾದಂತಹ ವಿಂಧ್ಯಾಚಲನನ್ನು ಬಗ್ಗಿಸಿ ಸೂರ್ಯ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಂತಹ ವ್ಯಕ್ತಿತ್ವ ಅದು ಅಗಸ್ತ್ಯ ಮಹರ್ಷಿಗಳು ಸಪ್ತ ಋಷಿಗಳ ಜೊತೆಗೆ ಎಂಟನೆಯವರಾಗಿ ಗೋತ್ರ ಪ್ರವರ್ತಕರಾಗಿರತಕ್ಕಂತಹ ಮಹರ್ಷಿಗಳಾಗಿ ಆಕಾಶದಲ್ಲಿ ಹೊಳಿತಾ ಇರತಕ್ಕಂತಹ ನಕ್ಷತ್ರ ಋಷಿತ್ವ ಇರತಕ್ಕಂತಹದ್ದು ಅಗಸ್ತ್ಯರಲ್ಲಿ ಅಂತಹ ಅಗಸ್ತ್ಯರು ಬಂದಾಗ ಇಂದ್ರದ್ಯುಮ್ನ ತನ್ನ ಪೂಜೆಯ ಮಧ್ಯದಲ್ಲಿ ಎದ್ದು ನಿಂತು ಗೌರವಿಸಬೇಕಾದ ಸ್ಥಿತಿಯಲ್ಲಿ ಗೌರವಿಸಲಿಲ್ಲ
ಒಂದು ಸ್ಥಿತಿಯಲ್ಲಿ ಬಂದದ್ದು ಅಗಸ್ತ್ಯರು ಅಂತ ಗೊತ್ತಾಗಲಿಲ್ಲ ಅಂತ ಇಟ್ಟುಕೊಳ್ಳುವ, ಅಥವಾ ಅಗಸ್ತ್ಯರು ಅಂತಹ ಒಬ್ಬ ವಿಪ್ರನು ಬಂದಿದ್ದಾರೆ ಅನ್ನುವ ಪ್ರಜ್ಞೆಯೇ ಬರಲಿಲ್ಲ, ಏಕಾಗ್ರ ಚಿತ್ತನಾಗಿ ದೇವರ ಪೂಜೆಯಲ್ಲಿ ತೊಡಗಿದ್ದ ಅಂತ ಇಟ್ಟುಕೊಳ್ಳುವ. ಆದರೂ ದೇವರ ಪೂಜೆಯಲ್ಲಿ ತೊಡಗಿದ ವ್ಯಕ್ತಿಗೆ ಅಗಸ್ತ್ಯರು ಬಂದಿದ್ದಾರೆ ಅಂತ ಗೊತ್ತಾಗಲಿಲ್ಲ ಯಾಕೆ ಅನ್ನೋದು ಪ್ರಶ್ನೆ ಬರ್ತದೆ. ಗೊತ್ತಾಗದೇ ಇದ್ದದಕ್ಕೆ ಕಾರಣ, ಜ್ಞಾನಿಗಳು ಬಂದಾಗ ದೇವರನ್ನು ಚಿಂತಿಸುವ ವ್ಯಕ್ತಿಯು ಕೂಡ ಬಹಿರ್ಮುಖನಾಗ್ತಾನೆ. ಅದು ಜ್ಞಾನಿಗಳಲ್ಲಿರ್ತಕ್ಕಂಥ ಆಕರ್ಷಣ ಶಕ್ತಿ. ಯಾಕಂದ್ರೆ ಎಲ್ಲಿ ಭಗವಂತನ ಸಾನ್ನಿಧ್ಯ ಜಾಸ್ತಿ ಇರ್ತದೆ ಅಲ್ಲಿಗೆ ಎಳೆಯಲ್ಪಡ್ತದೆ. ಅವರು ಬಂದಾಗಲೂ ಇವರ ಮನಸ್ಸು ಎಳೆಯಲ್ಪಟ್ಟಿಲ್ಲ ಯಾಕೆ, ಯಾಕಂದ್ರೆ ಇವರಿಗೊಂದು ಮೋಕ್ಷ ಕರುಣಿಸಬೇಕು, ಇವರಿಗೊಂದು ಚರಮ ಶರೀರ ಬೇಕಿತ್ತು, ಗಜಸ್ವರೂಪಿಯಾಗಿ ಚರಮ ಶರೀರವನ್ನು ಈತ ಪಡಿಬೇಕಿತ್ತು. ಅವರವರ ಸ್ವರೂಪದ ದೇಹ ಯಾವುದೋ ಅದು ಚರಮ ಶರೀರದಲ್ಲಿ ಕಾಣಿಸ್ತದೆ ಅನ್ನುವ ಮಾತು ಸತ್ಯವಾಗಬೇಕಿತ್ತು. ಆದ್ರಿಂದ ಇಂದ್ರದ್ಯುಮ್ನ ರಾಜ ಮುಂದಕ್ಕೆ ಗಜನಾಗಿ ಅದೇ ಚರಮ ಶರೀರವಾಗಿ ಅವನು ಮೋಕ್ಷವನ್ನು ಪಡೆಯಬೇಕಾದಂತಹ ಪ್ರಸಂಗ ಇತ್ತು. ಮಧ್ಯದಲ್ಲಿ ಹಾಹಾಭೂಹುಗಳಾಗಿ ಅವರು ಏನೋ ಕಿರಿಕಿರಿ ಮಾಡಿದ್ರು ಇನ್ನೊಂದು ಬಾರಿ. ಇದು ಎರಡನೇ ಬಾರಿ ಅವರು ಮತ್ತೆ ಭಗವಂತನನ್ನು ಕಾಣುವುದಕ್ಕೆ ಒಂದು ಮಹರ್ಷಿಗಳ ಅನುಗ್ರಹವಾಗಿಯೇ ಪರಿಣಮಿಸಿತು. ಇದರ ಪರಿಣಾಮವಾಗಿ ಹಾಹಾಭೂಹುಗಳಾಗಿ ಹುಟ್ಟಿದಂತಹ ಅದರಲ್ಲಿ ಈ ಇಂದ್ರದ್ಯುಮ್ನೇ ಆನೆಯಾಗಿ ಆಗಿರು ಕಳಿಸಿ ಆ ಋಷಿಗಳು ಕೊಟ್ಟ ಶಾಪ ನೀನು ಆನೆಯ ಹಾಗೆ ಬಿದ್ದಿದ್ದೀಯಲ್ಲ ಪೂಜೆ ಅಂತ ಯೋಚನೆ ಮಾಡಿಕೊಂಡು ಆನೆಯಾಗಿ ಹುಟ್ಟು ಅಂತ. ಆನೆಯಾಗಿ ಹುಟ್ಟಿದಂತಹ ಆತ ತಾನು ಹಿಂದೆ ಮಾಡಿದ ಹರಿಪೂಜೆಯ ಬಲದಿಂದ ಕೊನೆಗೆ ಭಗವಂತನನ್ನು ತಾನಾಗಿ ಸ್ತುತಿಸಿ ನಾರಾಯಣ ಅಂತ ಕರೆದ. ಕೊನೆಯ ಶಬ್ದದಲ್ಲಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳುವಾಗ ಭಗವಂತ ಕೈ ಹಿಡಿದು ಎಬ್ಬಿಸಿಬಿಟ್ಟ. ಆ ನಮಸ್ತೆ ಅನ್ನುವ ಶಬ್ದಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದು ಗಜೇಂದ್ರದಿಂದ ನಾವು ಕಲಿಯಿರಿ. ನಮಃ ಅಂದ್ರೆ ಬಗ್ಗಿದ್ದೇನೆ ಅಂತ ಅರ್ಥ. ತಲೆ ಎತ್ತಿಯೂ ನಮಸ್ತೆ ಅಂತ ಹೇಳ್ಬೋದು, ತಲೆ ಬಗ್ಗಿಸಿಯೇ ನಮಸ್ತೆ ಅಂತ ಹೇಳಬೇಕು ಗೊತ್ತಿಲ್ಲ. ಅದು ಮನಸ್ಸು ಬಗ್ಗಬೇಕು. ನಮ್ಮ ಪ್ರಕೃತಿ ಬಾಗುವುದು ಆರ್ದ್ರವಾದ ಮನಸ್ಸು ದೇವರ ಕಡೆಗೆ ಬಗ್ಗಿದಾಗ ದೇವರು ನಮ್ಮ ಕಡೆಗೆ ಬಗ್ಗುತ್ತಾನೆ. ಆದ್ರಿಂದ ದೇವರಿಗೆ ವಿನಯ ಅಂತ ಹೆಸರು. ಅಂತಹ ದೇವರನ್ನು ತನ್ನ ಕಡೆಗೆ ಬಗ್ಗಿಸಿಕೊಂಡು ಉದ್ಧತನಾಗಿರತಕ್ಕಂತಹ ಮಹಾಭಕ್ತ ಗಜೇಂದ್ರ. ಗಜೇಂದ್ರ ಮೋಕ್ಷದ ಕಥೆಯ ನಂತರ ನಾವು ಆರನೇ ಮನ್ವಂತರಕ್ಕೆ ಸಾಗಬೇಕು. ಆರನೇ ಮನ್ವಂತರಕ್ಕೆ ಚಾಕ್ಷುಷ ಅಂತ ಹೆಸರು. ಚಾಕ್ಷುಷ ಮನ್ವಂತರದಲ್ಲಿ ನಡೆದ ದೊಡ್ಡ ಇತಿಹಾಸ ಅಂತ ಹೇಳಿದರೆ ಸಮುದ್ರ ಮಥನ. ಭಗವಂತನ ಲೀಲಾ ವಿಲಾಸದ ದೊಡ್ಡ ಕಪಟ ನಾಟಕ ಸುಂದರಾರಿಯ ನಾಟಕ. ನಮ್ಮ ನಾಟಕ ನಾವೀಗ ಕಂಡಿದ್ದೇವೆ ಗಜೇಂದ್ರನ ಮೂಲಕ. ಈಗ ಭಗವಂತನ ನಾಟಕವನ್ನು ಕಾಣುವುದಕ್ಕೆ ಒಂದು ಕಥೆ. ಎಷ್ಟು ರೂಪಗಳಿಂದ ಭಗವಂತ ಕುಣಿದ, ಹರಿಕುಣಿದ ನಮ್ಮ ಹರಿಕುಣಿದ ಅಂತ ಸರ್ಪದ ಹೆಡೆಯಲ್ಲೇ ಕುಣಿಬೇಕು ಅಂತಿಲ್ಲ. ಎಷ್ಟು ರೂಪಗಳು ಅಲ್ಲಿ ಪರ್ವತ ತರುವುದಕ್ಕೆ ಒಂದು ಸಲ ಇಳಿದ್ರಂತ. ಸಾಗರದಲ್ಲಿ ಪರ್ವತ ಇಟ್ಟ ಮೇಲೆ ಮುಳುಗುವುದಕ್ಕೆ ಶುರು ಮಾಡಿದಾಗ ಎತ್ತುವುದಕ್ಕೊಂದು ರೂಪವನ್ನು ಹೊತ್ತುಕೊಂಡು ಬಂದ. ಪರ್ವತ ಪುಡಿಯಾಗುವ ಸ್ಥಿತಿ ಬಂದಾಗ ಪರ್ವತ ಗಟ್ಟಿಯಾಗುವುದಕ್ಕೆ ಪರ್ವತದ ಒಳಗೆ ಪ್ರವೇಶ ಮಾಡಿ ನಿಂತ. ಸುರಾಸುರರು ಸೇರಿ ವಾಸುಕಿಯನ್ನು ಯದ್ವಾದದ್ವಾ ಕಳೆಯುವ ಸಾಮರ್ಥ್ಯದಲ್ಲಿ ಅದು ಆಕಾಶಕ್ಕೆ ಹಾರಿ ಹೋಗುವ ಸ್ಥಿತಿ ಬಂದಾಗ ಎತ್ತರದಲ್ಲಿ ಮತ್ತೆ ಕೆಳಕ್ಕೆ ತಗ್ಗುವ ಹಾಗೆ ನಿಂತ. ಇವರಿಬ್ಬರು ಸೋತು ಸುಣ್ಣವಾದರು, ವಿಷ ಜ್ವಾಲೆಯಿಂದ ಇನ್ನು ನಾವು ಎಳೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಬೆವತು ಬಿದ್ದಂತಹ ಪ್ರಸಂಗದಲ್ಲಿ ಮೇಘಶ್ಯಾಮ ಕನಕ ಪರಿಧಿ, ತಾನು ಮೇಘಶ್ಯಾಮನಾಗಿ ಕನಕ ಪರಿಧಿಯಾಗಿ ಕರ್ಣ ವಿದ್ಯೋತ ವಿದ್ಯುತ್ ಅನ್ನುವ ಸ್ವರೂಪದಲ್ಲಿ ಅಜಿತ ನಾಮಕನಾಗಿ ಕ್ಷೀರಸಾಗರದ ಎರಡು ತಡಗಳ ಕಡೆಗೆ ತನ್ನ ಎರಡು ಪಾದಗಳನ್ನು ಅತ್ತಿತ್ತ ಇಟ್ಟು ಒಂದು ಕೈಯಲ್ಲಿ ವಾಸುಕಿಯ ಬಾಲವನ್ನು ಮತ್ತೊಂದು ಕೈಯಲ್ಲಿ ವಾಸುಕಿಯ ಹೆಡೆಯನ್ನು ಹಿಡಿದು ಸುರಾಸುರರ ಇಬ್ಬಂದಿಯಲ್ಲೂ ತಾನು ಒಬ್ಬನೇ ಸೇರಿ ಮಥನ ಮಾಡುವುದಕ್ಕೆ ಶುರು ಮಾಡಿದ. ದೇವರು ಮಥನ ಮಾಡ್ತಾ ಇರುವುದನ್ನು ನೋಡ್ತಾ ಇದ್ದಂತಹ ದೇವತೆಗಳಿಗೆ ಶಕ್ತಿ ತುಂಬುವುದಕ್ಕೆ ಶುರುವಾಯಿತು. ಅವರನ್ನು ನೋಡ್ತಾ ನೋಡ್ತಾ ಶಕ್ತಿಯನ್ನು ಪಡೆಯುವುದಕ್ಕೆ ಪ್ರಾರಂಭಿಸಿದರು. ಶಕ್ತಿಯನ್ನು ಪಡೆದಂತಹ ದೇವತೆಗಳು ಭಗವಂತನ ಕಂಕಣವನ್ನು ನೋಡಿದರು. ದೇವರ ಕಂಕಣವನ್ನು ನೋಡಿದರೆ ಸಾಕಂತೆ, ಭಗವಂತನ ಕೈಯಲ್ಲಿ ಸುಂದರವಾದ ಕಡಗ. ಆ ಕಡಗ ಈ ಸಮುದ್ರದ ಅಲೆಗಳು ಮೇಲಕ್ಕೆದ್ದು ಹೊಡೆದು ಹೊಡೆದು ಕಡಗ ಫಳಫಳಫಳ ಅಂತ ಶೋಭಾಯಮಾನವಾಗ್ತಾ ಇದೆ. ಭಗವಂತನ ಕೈಯನ್ನು ಬಾಹುಂಶ್ಚಮಂದರಗಿದೆ ಪರಿವರ್ತನೇನ, ಆ ಭಗವಂತನ ಬಾಹುಗಳನ್ನು ಹೇಗೆ ನಾವು ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಕಪಿಲ ನಾಮಕ ಭಗವಂತ ಹೇಳ್ತಾನೆ, ಬಾಹೂನ್ ಬರೀ ಎರಡು ಕೈಯಲ್ಲಿ ಮಾತ್ರ ಅವ ಮಥನ ಮಾಡಿದ್ದಲ್ಲ, ವೇಗಾಗಬೇಕು ಅಂತ ಒಂದು ಕಡೆಗೆ ಎರಡು ಕೈ ಮತ್ತೊಂದು ಕಡೆಗೆ ಎರಡು ಕೈ ಸೇರಿ ನಾಲ್ಕು ಕೈಗಳಿಂದ ಮಥನ ಮಾಡಿದ್ದಾನೆ. ಬಾಹೂನ್ ಆ ನಾಲ್ಕು ಕೈಗಳನ್ನು ಚಿಂತನೆ ಮಾಡು, ಆ ಕೈಯಲ್ಲಿ ಏನಿದೆ? ಮಂದರಗಿರಿ ಪರಿವರ್ತನೆಯ ನಿರ್ಮಿತ ಬಾಹುಬಲಯಾನ್ ಅಧಿಲೋಕಬಾಲಾನ್. ಆ ಮಂದರಗಿರಿಯನ್ನು ಹೀಗೆ ಎಳೆಯುವ ಹೊತ್ತಿಗೆ ಮೇಲೆ ಹಾರಿ ಎದ್ದು ಬಂದಂತಹ ಆ ಕ್ಷೀರ ಸಾಗರದ ಅಲೆಗಳ ಹೊಡೆತದಿಂದ ಆ ಭಗವಂತನ ಕೈಯಲ್ಲಿರತಕ್ಕಂತಹ ಕಂಕಣಗಳು ಈ
ತಾನೇ ಲಘುವಿ ದೇವಿ ಎಲ್ಲ ರೀತಿಯ ರಸಾಯನವನ್ನು ಉಪಯೋಗಿಸಿ ತೊಳೆದು ಆತನ ಕೈಗೆ ಹಚ್ಚಿದ್ದಾಳೋ ಅನ್ನೋ ಹಾಗೆ ಶೋಭಾಯಮಾನವಾಗಿತ್ತು. ಇದು ಲಕ್ಷ್ಮೀದೇವಿ ತೊಳೆದಂತಲ್ಲ, ಲಕ್ಷ್ಮೀದೇವಿ ಅಪ್ಪ ತೊಳೆದ. ನನ್ನ ಆಳಿಯರ ಕೈಯಲ್ಲಿರುವ ಮಣಿ ಅಷ್ಟು ಚೆನ್ನಾಗಿರಬೇಕು ಅಂತ ತೊಳೆದಂತಹ ಆ ಬಾಹುವಲಯವನ್ನು ಧರಿಸಿರತಕ್ಕಂತಹ ಆ ಅಜಿತ ನಾಮಕ ಭಗವಂತನ ಲೀಲೆ ಅಷ್ಟಾಗಿ ಸಮುದ್ರದಿಂದ ಎತ್ತುವಂತದ್ದೇ ಎತ್ತುವಂತದ್ದು ಎಲ್ಲ ಎತ್ತುವಂತ. ಹಿಂದೆ ಯಾವುದು ಇಂದ್ರನಲ್ಲಿತ್ತು ಅದು ಇಲ್ಲವಾಯಿತು ದುರ್ವಾಸರ ಶಾಪದಿಂದ, ಅವೆಲ್ಲವೂ ಸಮುದ್ರದಿಂದ ಏಳುವುದಕ್ಕೆ ಬಂತು. ನಾಲ್ಕು ದಂತಗಳ ಆನೆಗಳ ರಾಶಿ ಹಿಂಡು ಎತ್ತುವಂತಂತೆ. ಅದರಲ್ಲಿ ಐರಾವತ, ಕುಮುದ, ಅಂಜನ ಏನು ದಿಗ್ಗಜಗಳು ಅಂತ ನಾವು ಕರಿತೇವೆ ಅಂತಹ ದಿಗ್ಗಜಗಳು ಎದ್ದು ಬಂತು. ಬೆಳ್ಳಗೆ ಇರುವ ಕುದುರೆ ಉಚ್ಚೈಶ್ರವಸ್ ಎದ್ದು ಬಂತು. ಮೂರು ರೀತಿಯ ಚಿಂತಾಮಣಿಗಳು ಆವಿರ್ಭವಿಸಿದವು. ಕಲ್ಪವೃಕ್ಷದ ಆವಿರ್ಭಾವವಾಯಿತು. ಕಾಮಧೇನು ಅವಿರ್ಧಾನಿ ಅಂತ ಕರೆಸಿಕೊಳ್ಳುವ ಕಾಮಧೇನುಗಳ ಸಮುದಾಯ ಅಲ್ಲಿಂದ ಎದ್ದು ಬಂತು. ನಾನಾ ಥರದ ರಂಭಾ ಘೃತಾಚಿ ಪ್ರಭೃತಿಗಳೆಲ್ಲ ಅಲ್ಲಿಂದ ಎದ್ದು ಅಪ್ಸರ ಸ್ತ್ರೀಯರ ಸಮುದಾಯ ಎದ್ದು ಬಂತು. ಮಧ್ಯದಲ್ಲಿ ವಾರುಣಿ ಮತ್ತು ವಿಷಗಳ ಆವಿರ್ಭಾವ ಆದಾಗ ಶಿವ ನೀಲಕಂಠನಾಗಿ ನಿಂತಹ ಕಥಾನಕ ನಡೆಯಿತು. ಅಷ್ಟರಲ್ಲಿ ಲೋಕದ ತಾಯಿ ಸಮುದ್ರದಿಂದ ಉದಿಸಿದ್ದಾರೆ. ಕಂಭೂ ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ. ಹಾಗಾದ್ರೆ ಹುಟ್ಟಿ ಬರುವಾಗಲೇ ಕಟ್ಟಿದ ಮಂಗಳ ಸೂತ್ರ, ಆಮೇಲೆ ಕಟ್ಟಿದ್ದಲ್ಲ. ನಮ್ಮಲ್ಲೆಲ್ಲ ಹಾಗಲ್ಲ, ಹುಟ್ಟುವಾಗ ಮಂಗಳ ಸೂತ್ರ ಹಾಕೊಂಡು ಬಂದ್ರೆ ಇದೇನು ಪಿಶಾಚಿ ಬಂತು ಅಂತ ಅನಿಸುವ ಹಾಗೆ ತೋರ್ತೇನೆ. ಇಲ್ಲಿ ಹಾಗಲ್ಲ, ಸಮುದ್ರನ ಕುಮಾರಿ ರಮಾ ಅಂತ ಕೂತೇವಲ್ಲ, ಆ ಸಮುದ್ರನ ಕುಮಾರಿ ಎದ್ದು ಬರಬೇಕಾದ್ರೆ ತಾನು ಕಂಠಿ ಕಟ್ಟಿದ ಮಂಗಳ ಸೂತ್ರದ ಜೊತೆಗೆ ಪರಮನಿತ್ಯ ಸುಮಂಗಲಾ ಸ್ವರೂಪಿಣಿಯಾಗಿ ಆವಿರ್ಭವಿಸಿ ಬಂದಿದ್ದಾರೆ. ಬಂದಂತಹ ಆಕೆಯನ್ನು ದೇವತೆಗಳು ನೋಡ್ತಾ ಇದ್ದಾರೆ. ಜಗಜ್ಜನನೀಂತ ಅವರು ತಮ್ಮ ಸರ್ಪದ ಕಡೆಯಿಂದ ತಮ್ಮ ಕೈ ಬಿಟ್ಟು ಕೈ ಮುಗಿದಿದ್ದಾರಂತೆ. ಸರ್ಪಕ್ಕೆ ಹಚ್ಚಿದ್ದ ಕೈಯನ್ನು ತಾವು ಬಿಚ್ಚಿ ಕೈ ಮುಗಿದು ಜಗಜ್ಜನನಿಯನ್ನು ನೋಡ್ತಾ ಇದ್ದಾರೆ. ಆದ್ರೆ ಪರ್ವತ ಕಡೆಯಲು ಪಡ್ತಾ ಇದೆ, ಅದು ನಿಲ್ಲಿಲ್ಲ. ಲಕ್ಷ್ಮೀದೇವಿ ಬಂದಿದ್ದಾಳೆ ಅಂತ ಕಡಿಯುವುದು ನಿಲ್ಲಿಲ್ಲ. ಅಸುರರು ಕೂಡ ನೋಡ್ತಾ ಇದ್ದಾರೆ, ಎಲ್ಲಿ ನಮ್ಮ ಕಡೆಗೆ ಬರಲಿ ನಮ್ಮ ಕಡೆಗೆ ಬರಲಿ ಅಂತ ಯಾವುದೋ ದುಷ್ಟ ಕಾಮದ ದೃಷ್ಟಿಯಿಂದ ಅವರು ನೋಡ್ತಾ ಇದ್ದಾರೆ. ಸುರರೆಲ್ಲ ತಾಯಿಯನ್ನು ಕಾಣುವ ಪರಮಭಕ್ತಿಯಿಂದ ನೋಡ್ತಾ ಇದ್ದಾರೆ. ಆಗ ಲಕ್ಷ್ಮೀದೇವಿ ಇವರ ಕಡೆಗೆ ನೋಡಿಲ್ಲ. ನೋಡಿದ್ದಕ್ಕೆ ಇವರಿಗೆ ಶಕ್ತಿ ಜಾಸ್ತಿ ಆಯಿತು. ದೇವತೆಗಳ ಶಕ್ತಿ ಇರುವುದೇ ಅಲ್ಲಿ, ಭಗವಂತ ನೋಡಬೇಕು, ಲಕ್ಷ್ಮೀದೇವಿ ನೋಡಬೇಕು. ನೋಡ್ತಾ ಇದ್ರೆ ಸಾಕು ಇವರಿಗೆ ಶಕ್ತಿ ಅಭಿವೃದ್ಧಿ. ಅದಕ್ಕೆ ನಮ್ಮ ಮಧ್ವಾಚಾರ್ಯರು ಆವಿರ್ಭವಿಸುವಾಗ ಪಾದುಕ ಕ್ಷೇತ್ರವನ್ನು ಯಾಕೆ ಆರಿಸಿಕೊಂಡ್ರು ಅಂದ್ರೆ ಅಲ್ಲಿ ದುರ್ಗೆ ನೋಡಬೇಕು, ಇಲ್ಲಿ ಪರಶುರಾಮ ನೋಡಬೇಕು ಅಂತ ಎತ್ತರದಲ್ಲಿ ನೋಡ್ತಾ ಇರಬೇಕು. ನೋಡ್ತಾ ಇದ್ರೆ ದೇವತಾ ಶಕ್ತಿ ಜಾಸ್ತಿ. ಉಪನಿಷತ್ತಿನಲ್ಲಿ ಬರ್ತದೆ ದೇವತೆಗಳಿಗಿಂತ ಅಸುರರ ಶಕ್ತಿ ಜಾಸ್ತಿ ಅಂದ್ರೆ. ಕಾರಣ ಏನು ಅಂದ್ರೆ ಅವರಿಗೆ ಮೂರು ಮಹಾಬಲಗಳಿದ್ದಾವೆ ಅಸುರರಿಗೆ. ಒಂದು ಸಂಖ್ಯಾಬಲ, ಪ್ರಪಂಚದ ಎಲ್ಲಾ ಕಾಲದಲ್ಲೂ ಕೂಡ ದೇವತೆಗಳು ಎಷ್ಟಿದ್ದಾರೋ ಅದರ ಮೂರು ಪಟ್ಟ ಅಸುರರು ಇರ್ತಾರೆ. ಅದು ಕಲಿಯುಗ ಆದರೂ ಅಷ್ಟೇ, ತ್ರೇತಾಯುಗವಾದರೂ ಅಷ್ಟೇ, ಅಸುರರ ಸಂಖ್ಯಾ ಬಲ ದೊಡ್ಡದು. ದೇವತೆಗಳಿಗೆ ಲೆಕ್ಕಾಚಾರ ಉಂಟು, ನವಕೋಟಿ ದೇವತೆಗಳು ಇಲ್ಲ, ನಮಗೆ ಜಾಸ್ತಿ ಇನ್ನೂ ಜಾಸ್ತಿ ಬೇಕು ಅನಿಸಿದ್ರೆ ಮೂವತ್ತ್ಮೂರು ಕೋಟಿ ದೇವತೆಗಳು ಅಂತ ಏನಾದ್ರೂ ಹೇಳ್ಕೊಳ್ಳುವ. ಆದ್ರೆ ದೇವತೆಗಳ ಲೆಕ್ಕಾಚಾರ ಇಷ್ಟು ಅಂತಿದೆ. ಆದ್ರೆ ಅಸುರರು ಸಂತಾನ ವೃದ್ಧಿ ಆಗ್ತಾ ಇರುವುದಕ್ಕೆ ಅಸುರ ಅಂತ ಹೆಸರು. ಅವರ ಸಂಖ್ಯಾಬಲ ಇದೆ. ಸಂಖ್ಯಾಬಲ ಮಾತ್ರ ಅಲ್ಲ, ಅವರಲ್ಲಿ ಇನ್ನೊಂದು ಮಹಾಬಲ ಅಂದ್ರೆ ವರಬಲ ಅಂತಿದೆ. ಹಗಲು ಸಾಯ್ಬಾರ್ದು, ರಾತ್ರಿ ಸಾಯ್ಬಾರ್ದು, ಪ್ರಾಣ ಇರುವುದರಿಂದ ಸಾಯ್ಬಾರ್ದು, ಪ್ರಾಣ ಹೋದ್ರಿಂದ ಸಾಯ್ಬಾರ್ದು. ನಮ್ಮ ತಲೆ ಕೇಳಿಸುವುದಕ್ಕೆ ಇಂಥ ವರ ಎಲ್ಲ ಕೇಳಿರ್ತಾರೆ. ಇಂಥ ವರಗಳೆಲ್ಲ ಇದಕ್ಕೆ ವರಬಲ ಅಂತ ಹೆಸರು. ಸಂಖ್ಯಾಬಲ ಒಂದಿದೆ, ವರಬಲ ಮತ್ತೊಂದಿದೆ. ಇದರ ಜೊತೆಗೆ ದೇಹ ಬಲ, ಯಾಕಂದ್ರೆ ಅವರಿಗೆ ಇಂಥದ್ದು ತಿನ್ನಬಾರದು ಅಂತಿಲ್ಲ, ಏನ್ ಬೇಕಾದ್ರೂ ತಿನ್ಬಹುದು, ಏನ್ ಬೇಕಾದ್ರೂ ಕುಡಿಬಹುದು ಅನ್ನೋ ವ್ಯವಸ್ಥೆ ಇರುವುದರಿಂದ ಶರೀರದಲ್ಲಿ ಬಲ ಜಾಸ್ತಿ. ಹಾಲು ಕುಡಿದ್ರೇನೆ ಮಹಾಬಲ ಬರುತ್ತೆ ಮನುಷ್ಯ. ಇನ್ನು ಹಾಲು ಬರತಕ್ಕಂತಹ ಒಂದು ಪ್ರಾಣಿಯ ಮಾಂಸವನ್ನು ತಿಂದ್ರೆ ಎಷ್ಟು ಬಲ ಬರಲಿಕ್ಕಿಲ್ಲ ಅಂತ ಲೆಕ್ಕ ಹಾಕುವವರಿಗೆ ಹಸುರರು ಅಂತ ಹೆಸರು. ಆದ್ರಿಂದ ಶಾರೀರಿಕ ಬಲ, ಸಂಖ್ಯಾಬಲ, ವರಬಲ, ಈ ಮೂರು ಬಲವು ಕೂಡ ದೇವತೆಗಳಲ್ಲಿ ಕಡಿಮೆ. ಅಸುರರನ್ನು ಹೋಲಿಸಿದ್ರೆ ದೇವತೆಗಳಲ್ಲಿ ಈ ಮೂರು ಬಲವೂ ಇಲ್ಲ. ದೇವತೆಗಳಲ್ಲಿ ಅದು ವರ ಕೇಳಿದ ಲೆಕ್ಕ ಹಾಕೊಳ್ಳಿ, ಅಲ್ಲಿ ಸಾಯ್ಬಾರ್ದು ಇಲ್ಲಿ ಸಾಯ್ಬಾರ್ದು, ನಾನು ಕಚ್ಚಿದ್ರೆ ಸಾಯ್ಬೇಕು ಅಂತ ಹೇಗೆ ನಾನು ವರ ಕೇಳಿದ್ರು ಅಂತ ದೇವತೆಗಳು. ದೇವತೆಗಳಲ್ಲಿ ಈ ವರಗಳಿಲ್ಲ. ಆದ್ರೆ ಈ ಮೂರೂ ಬಲ ಇಲ್ಲದೆ ಹೋದರೂ ಗೆಲ್ಲುವುದು ಯಾವತ್ತು ದೇವತೆಗಳೇ, ಯಾಕಂದ್ರೆ ಅವರಿಗೆ ಇನ್ನು ಒಂದು ಬಲ ಇದೆ, ಅದು ಅಸುರರಿಗೆ ಇಲ್ಲ. ಅದಕ್ಕೆ ಹರಿಬಲ ಅಂತ ಹೆಸರು. ಎಲ್ಲಾ ಬಲಕ್ಕಿಂತ ದೊಡ್ಡ ಬಲ ಅದು ಹರಿಬಲ. ಕ್ಷೀರಸಾಗರ ಮಥನ ಮಾಡಬೇಕಾದ್ರೂ ದೇವರ ಹತ್ರ ಕೇಳಿ ಅನುಜ್ಞೆ ಪಡೆದು ಇವರು ಯೋಚನೆ ಮಾಡಿತ್ತು. ಅಸುರರನ್ನು ಸೇರಿಸಿಕೊಂಡು ನೀವು ಮಥನ ಮಾಡಿ ಅಂತ ಹೇಳಿದವನು ಅದೇ ಭಗವಂತ. ಅರಯೋಪಿ ಸಂಧೇಯಾಹ ಸತಿ ಕಾರ್ಯಾರ್ಥ ಗೌರವೇ ಅಂತ ಆದೇಶಿಸಿದವಾದ ಭಗವಂತನ ಬಲದಿಂದ ನಡೆದಿದೆ ಕ್ಷೀರಸಾಗರ ಮಥನ. ಲಕ್ಷ್ಮೀದೇವಿಯನ್ನು ನಮಿಸಿದ್ದಾರೆ. ಲಕ್ಷ್ಮೀದೇವಿ ಸ್ವತಃ ತನ್ನ ತಂದೆಯಾದಂತಹ ಸಮುದ್ರ ರಾಜ ಕೊಟ್ಟಂತಹ ಅಮ್ಲಾನ ಪಂಕಜ ಮಾಲೆಯನ್ನು ಕೈಯಲ್ಲಿ ಹಿಡಿದು
दर्जे निकल क्रम वनकुारूलक साता मूर्तिमत् मन्मथ मन्मथ अव स्वरूप क्षीर सगर मथन माता भगवंत आ रूप 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 नाची तले ती आतन कर तल हाकि पकली तले तुम्हें निे तड़ा इष्ट दुड कनक परधि मेघश्याम कर्ण हि व्युत कुड़ता है अस्ट एतर स्वरूप पुट लक्ष्मी यदे अंटिकटे पोस्टर अंटिकली भागवत हेतान तृदय आ लक्ष्मी स्थानों कटिदाने हृदय श्रीवत्स स्वरूप आके देवते कड़े रोमांचितर नृत्य गीत स्तोत्रता देवते कड़े दृष्टि हरित अस्ट अल असुर कड़े तात्सार दृष्टिया बीरदे परिणाम कड़ी शक्ति वृद्धि आयु मत कड़ी शक्ति ग्रास मत मथन नड़ीत भगवंत धन्वंतरी विदिक्षात आयुर्वेद दृगीश्वर मनुष्य आयुष्य क्षीणवे हे बदकु अंत लोक उपदेश भगवत् स्वरूप के धन्वंतरी आत केवल आरोग्य के मेले हेगे औषधि तक अंतल आरोग्य कड़दे हे बदकु उपदेश संग्रह चरक सुश्र वाग्भण अंत महर्षि संग्रह बदकु हीगिद्दू धन्वंतरिराह यथा अंत शुरुआत हीगे धन्वंतरी हीगे बदकु मदलो धन्वंतरी मदल उपदेश ಆಕಾಶದಲ್ಲಿ ನಕ್ಷತ್ರವು ಮಾಸುವುದಕ್ಕಿಂತ ಮುಂಚೆ ಏಳು ಇದು ಆದೇಶ ನಾವು ಗಂಟೆ ಏಳು ಆದಾಗಲೇ ಏಳು ಯಾಕಂದ್ರೆ ಅದಕ್ಕೆ ಏಳು ಅಂತ ಹೆಸರಿಟ್ಟಿದ್ದಾರೆ ಇದು ಅದಕ್ಕೆ ಹೆಸರಿಟ್ಟವರಿಗೆ ಅನ್ಯಾಯ ಮಾಡಿದ ಹಾಗಾಗ್ತದೆ ನಮ್ಮ ತರ್ಕವೇ ವಿಚಿತ್ರ ಧನ್ವಂತರಿ ನೀನು ಆರೋಗ್ಯವಾಗಿರಬೇಕು ನಕ್ಷತ್ರಗಳು ಕಾಣೆಯಾಗುವುದರ ಒಳಗೆ ಏಳು ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೆಸರು ಬ್ರಹ್ಮನಿಗೆ ಸಂಬಂಧಪಟ್ಟ ಮುಹೂರ್ತ ಇಡೀ ದಿನದಲ್ಲಿರುವ ಮೂವತ್ತು ಮುಹೂರ್ತಗಳಲ್ಲಿ ಒಂದೊಂದು ಮುಹೂರ್ತಕ್ಕೆ ಒಬ್ಬೊಬ್ಬ ಅಭಿಮಾನಿ ದೇವತಾ ಸ್ವರೂಪಿ ಇದ್ದಾನೆ ಅದರಲ್ಲಿ ಜೀವೋತ್ತಮ ತತ್ವವೆನಿಸಿದಂತಹ ಚತುರ್ಮುಖ ಬ್ರಹ್ಮನಿಂದ ಅಭಿಮನ್ಯಮಾನವಾದ ಮುಹೂರ್ತಕ್ಕೆ ಸೂರ್ಯೋದಯಕ್ಕಿಂತ ನಾಲ್ಕು ಗಳಿಗೆ ಮುಂಚಿನ ಮುಹೂರ್ತಕ್ಕೆ ಆ ಹೆಸರು ಅಂತಹ ಉಷಕ್ಕಾಲದಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ನಾವು ಬ್ರಾಹ್ಮ ಮುಹೂರ್ತದಲ್ಲಿ ಹೇಳದೇ ಇದ್ದವರು ಬ್ರಾಹ್ಮ ಮುಹೂರ್ತದ ಹೆಸರನ್ನು ಎಡವಟ್ಟು ಮಾಡಿ ಹಾಕಿದ್ದೇವೆ ಯಾರು ಹೇಳಬಾರದು ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಮಾಡಿ ಹಾಕಿದ್ದೇವೆ ಸಂಸ್ಕೃತದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಒಂದು ಶಬ್ದ ಇಲ್ಲ ಬ್ರಾಹ್ಮ ಮುಹೂರ್ತ ಅಂತಿರು ಆಚಾರ್ಯರು ಬ್ರಾಹ್ಮೇ ಮುಹೂರ್ತೇ ಸೋತ್ಥಾಯ ಅಂತ ಬ್ರಾಹ್ಮೇ ಅಂತ ಸಪ್ತಮಿ ವಿಭಕ್ತಿ ಹೇಳಿದ್ರೆ ಇವರು ಬ್ರಾಹ್ಮಿ ಮುಹೂರ್ತೇ ಅಂತ ಪ್ರಿಂಟ್ ಬೇರೆ ಮಾಡಿ ಹಾಕಿದ್ದಾರೆ ಬ್ರಾಹ್ಮಿ ಅನ್ನುವ ಸ್ತ್ರೀಲಿಂಗದ ಶಬ್ದ ಅಲ್ಲ ಅದು ಬ್ರಾಹ್ಮ ಮುಹೂರ್ತ ಬ್ರಾಹ್ಮ ಮುಹೂರ್ತದಲ್ಲಿ ಏಳು ಅನ್ನುವ ಆದೇಶ ಧನ್ವಂತರಿಯ ಮೊದಲ ಆದೇಶ ಲೋಕಕ್ಕೆ ಹೇಗೆ ಬದುಕಬೇಕು ಅನ್ನೋ ಉಪದೇಶ ಕೊಟ್ಟಂತಹ ರೂಪ ಆ ಬದುಕುವಿಕೆಯ ಸ್ಥಿತಿಯಲ್ಲೂ ಕೂಡ ಜನ್ಮಾಂತರದ ಕರ್ಮದ ಬಲದಿಂದ ವ್ಯಾಧಿಗೆ ಈಡಾದ ಪಕ್ಷದಲ್ಲಿ ಹೇಗೆ ಶುದ್ಧೀಕರಿಸಿಕೊಳ್ಳಬೇಕು ಅನ್ನುವುದಕ್ಕೆ ದೈವ ವ್ಯಾಪಾಶ್ರಯವನ್ನು ಚಿಕಿತ್ಸಾ ವ್ಯಾಪಾಶ್ರಯವನ್ನೂ ನಿರೂಪಣೆ ಮಾಡಿರ್ತಕ್ಕಂತಹ ಸ್ವರೂಪ ಭಗವಂತ ಧನ್ವಂತರಿ ಎನ್ನುವ ರೂಪ ಒಂದು ಬೆಗಲಿ ಜ್ಞಾನಮುದ್ರೆ ಮತ್ತೊಂದು ಬೆಗಲಿ ಅಮೃತ ಕಲಶ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಶೀತಾಂಶು ಮಂಡಲಗತಂ ಸ್ಮರತ ಆತ್ಮಸಂಸ್ಥಂ ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದ ಧನ್ವಂತರಿಯ ರೂಪ ನಾಲ್ಕು ಕೈಯ ರೂಪವನ್ನು ಇತರ ಪುರಾಣಗಳು ವರ್ಣನೆ ಮಾಡುತ್ತಾರೆ ಶಂಖ ಚಕ್ರಗಳ ಜೊತೆಗೆ ಕೈಯಲ್ಲಿ ಜ್ಞಾನಮುದ್ರೆಯನ್ನು ಜೊತೆಗೆ ಕಲಶವನ್ನು ಹಿಡಿದಿರತಕ್ಕಂತಹ ಧನ್ವಂತರಿ ರೂಪ ಮತ್ತೊಂದು ಪುರಾಣ ಹೇಳುತ್ತದೆ ಒಂದು ಕೈಯಲ್ಲಿ ತುಳಸಿಯನ್ನು ಇವತ್ತಿನ ಉಪನ್ಯಾಸದಲ್ಲಿ ತುಳಸಿ ಬರದೇ ಇರಬಾರದು ಅಂತ ಬಂದದ್ದು ಒಂದು ಕೈಯಲ್ಲಿ ತುಳಸಿಯನ್ನು ಮತ್ತೊಂದು ಕೈಯಲ್ಲಿ ಅಮೃತವಲ್ಲಿಯನ್ನು ಹಿಡಿದು ಅಮೃತ ಕಲಶ ಮತ್ತು ಜ್ಞಾನಮುದ್ರೆಯಿಂದ ಶೋಭಾಯಮಾನವಾದ ಭಗವಂತನ ಸ್ವರೂಪ ಭಾಗವತ ಹೇಳುವ ಹಾಗೆ ಭಗವಂತ ಜ್ಞಾನ ಮತ್ತು ಕಲಶವನ್ನು ಹಿಡಿದು ಆವಿರ್ಭವಿಸಿದ್ದಾನೆ ಅವರಿಗೆ ಧನ್ವಂತರಿ ಅಂತ ಹೆಸರು ಧನ್ವ ಅಂದರೆ ಮರುಭೂಮಿ ತರಣ ಅಂದರೆ ದಾಟಿಸುವುದು ಈ ಮರುಭೂಮಿಯ ಹಾಗಿರುವ ಸಂಸಾರ ಸಾಗರವನ್ನು ದಾಟಿಸುವವರು ಕೇವಲ ರೋಗವನ್ನು ದಾಟಿಸುವವರಲ್ಲ ಈ ಸಂಸ್ಕೃತಿ ವ್ಯಾಧಿ ನಾಶನ ಸಂಸಾರದಲ್ಲಿರುವ ವ್ಯಾಧಿಯನ್ನು ನಾಶ ಮಾಡುವುದು ಮಾತ್ರ ಅಲ್ಲ ಸಂಸಾರವೆಂಬ ವ್ಯಾಧಿಯನ್ನು ದಾಟಿಸುವವರಾದ್ರಿಂದ ಆ ಭಗವಂತನಿಗೆ ಧನ್ವಂತರಿ ಅಂತ ಹೆಸರು ಅವನ ಆವಿರ್ಭಾವವಾಯಿತು ಆವಿರ್ಭೂತನಾದಂತಹ ಧನ್ವಂತರಿಯನ್ನು ದೇವತೆಗಳು ಸ್ತೋತ್ರ ಮಾಡಿದ್ದಾರೆ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದ ಹಾಗೆ ಅಸುರರು ಮೀಟಿಂಗ್ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ಹೇಗೆ ಮೀಟಿಂಗ್ ಮಾಡುವುದು ಅಂತ ಮೀಟಿಂಗ್ ಈ ಕೈಯಲ್ಲಿರುವ ಅಮೃತವನ್ನು ನಾವು ಮಾತ್ರ ತಿನ್ನುವುದು ಹೇಗೆ ಅಂತ ಅವರ ಚಿಂತನೆ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ರೆ ಅವರ ಮಂತ್ರಾಲೋಚನೆ ನಡೀತಾ ಇದೆ
ಸ್ತುತಿಸ್ತನಾಗಿರೋದಂತೆ. ಭಗವಂತನಿಗೆ ಸ್ತೋತ್ರ ಬೇಕಿಲ್ಲ, ಆದ್ರೆ ಅವನಿಗೆ ಸ್ತುತಿ ಪ್ರಿಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಸ್ತವ್ಯ ಸ್ತವ್ಯ ಪ್ರಿಯ ಸ್ತವ ಪ್ರಿಯ ಅಂತ ಅವರಿಗೆ ಹೆಸರು. ಸ್ತವ ಪ್ರಿಯ ಯಾಕೆ? ಅವರಲ್ಲಿ ಸ್ತೋತ್ರ ಮಾಡಿಸಿ ಅವರಿಗೆ ಅನುಗ್ರಹ ಮಾಡುವ, ಅವರಲ್ಲಿರುವ ವ್ಯಕ್ತಿತ್ವವನ್ನು ಸ್ತೋತ್ರದ ಮೂಲಕ ಕಂಡು ಯೋಗ್ಯತೆಗೆ ಅನುಗುಣವಾಗಿ ಫಲ ಕೊಡುವ. ಇವರು ಸ್ತೋತ್ರ ಮಾಡ್ತಾ ಇದ್ರೆ ತಾನು ಆನಂದ ಬಾಷ್ಪ ಸಿಗುವುದಕ್ಕೋಸ್ಕರ ಅಪರೂಪದ ಸ್ತ್ರೀ ರೂಪವನ್ನು ಹೊತ್ತು ಬಂದ. ಅಪರೂಪ, ಅಪರೂಪ ಅಂದ್ರೆ ಕುರೂಪ ಅಲ್ಲ, ಸರಳ ಸ್ವರೂಪ ಉಳ್ಳಂತಹ ಆ ರೂಪದಿಂದ ಅವರಿಗೆ ಕಾಣಿಸಿಕೊಂಡ. ದೈತ್ಯರು ಅಮೃತ ಕಲಶವನ್ನು ಅವರ ಮುಂದೆ ಇಟ್ಟಿದ್ದಾರೆ. ನಿನ್ನ ಮುಖ ನೋಡಿದ್ರೆ ಅರ್ಥ ಆಗ್ತದೆ, ಯಾರಿಗೂ ನೀವು ಮೋಸ ಮಾಡುವವರಲ್ಲ ಅಂತ ಗೊತ್ತಾಗ್ತದೆ. ನಮ್ಮಲ್ಲಿ ಯಾಕೋ ಗಲಾಟೆ ಆಗಿದೆ, ನೀನೇ ಪರಿಹಾರ ಮಾಡಿ ನಮಗೆಲ್ಲ ಹಂಚುವ ಕೆಲಸ ಮಾಡ್ತೀನಿ. ಆದ್ರೆ ಮೋಹಿನಿ ಹೇಳಿದ್ದೇನು, ಯಾರು ಇಂತಹ ಹೆಂಗಸರನ್ನು ನಂಬುವುದು ಅಂತಿಲ್ಲ, ಜಾಗೃತೆ. ಹೀಗೆ ಹೇಳ್ತಾನೆ ಅಂದ್ರೆ ನಂಬಲೇಬೇಕು. ಇವರ ನೋಡಿ ಭಗವಂತನ ಮೋಹನ ಎಲ್ಲಿಯ ತನಕ ಇದೆ ಅಂತ ಗಮನಿಸ್ಬೇಕು. ಹೀಗೆ ಯಾರು ತಪ್ಪು ಮಾಡುವವರು ತಪ್ಪು ಮಾಡ್ತೇನೆ ಅಂತ ಹೇಳಿಕೊಳ್ಳುವುದಿಲ್ಲ, ತಪ್ಪು ಮಾಡ್ತೇನೆ ಅಂತ ಹೇಳಿಕೊಳ್ತಾರೆ ಅಂತ ಆದ್ರೆ ಅವರು ಪರಮ ಪ್ರಾಮಾಣಿಕರು ಅಂತ ಅರ್ಥ ಅಂತ ಹೇಳಿ ಇವರ ಮುಂದೆ ಇಟ್ಟೇ ಬಿಟ್ರು. ಆಗ ಇವರು ನಾನು ಹೇಳಿದ ಹಾಗೆ ಕೇಳುವವರು ಅಂತ ಹೇಳಿ ಏನು ತೆಗೆದುದಾದ್ರೂ ಮಡಿ ಮಾಡಿಕೊಂಡು ಬರಬೇಕು, ಮೊದಲು ಮಡಿಯಿಂದ ಉಪದೇಶ ಶುರು ಮಾಡಿದ. ಅಷ್ಟೇ ಅಲ್ಲ, ಯಾರ್ಯಾರು ಕೆಲಸದಲ್ಲಿ ಸೇರಿದ್ದಾರೆ ಅವರಿಗೆ ಅಷ್ಟು ಹಂಚಬೇಕು. ಇವ್ರು ಏನು ಹೇಳಿದ್ರು ಹ್ಞೂ ಹ್ಞೂ, ಅದು ಹ್ಞೂ ಹ್ಞೂ ಅಂತ ಇಲ್ಲವೇ ಇಲ್ಲ. ಸ್ನಾನ ಮಾಡಿಕೊಂಡು ಷಡ್ಗುಪ್ತ ಕಚ್ಚೆ ಹಾಕಿಕೊಂಡು ದೇವಿಯರು ಬಂದಿದ್ದಾರೆ, ಭೋಜನಕ್ಕೋಸ್ಕರ ಶುದ್ಧವಾಗಿ ಬಂದು ಕೂತಿದ್ದಾರೆ. ಪಂಕ್ತಿಯಲ್ಲಿ ಅವರು ಪಶ್ಚಿಮಾಭಿಮುಖವಾಗಿ ಕೂತಾಗ ದೇವರು ಹೇಳಿದ್ರು, ಪಂಕ್ತಿ ಸರಿಯಾಗಿದೆ ಆದ್ರೆ ಆ ಕೊನೆಯಲ್ಲಿ ಅಡ್ಡ ಇದೆ, ಅದು ಉದ್ದಕ್ಕೆ ಆಗಬೇಕು ಅಂತ ಪಂಕ್ತಿಯನ್ನು ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ದೇವತೆಗಳಿಗೆ ಪ್ರತ್ಯೇಕ ಬಂತಿ, ಯಾಕಂದ್ರೆ ಇವರು ತಿನ್ನುವುದನ್ನು ನೋಡಿದ್ರೆ ಅವರಿಗೆ ಹೊಟ್ಟೆಗೆ ಹೋಗುದಿಲ್ಲ, ಹಾಗಿಲ್ಲ. ಆದ್ರಿಂದ ಅವರು ಈ ಪಂಕ್ತಿಯಲ್ಲಿ ಕೂತ್ಕೊಳ್ಳಬಾರ್ದು, ಈ ಪಂಕ್ತಿ ಬೇರೆ ಮಾಡಿದ್ದೇ ಭಗವಂತ ಬರುವುದು ಈ ಮೋಹಿನಿ ರೂಪಿಯಾದ ಭಗವಂತ. ಪ್ರತ್ಯೇಕ ವ್ಯವಸ್ಥೆಯಲ್ಲಿ ಕೂತ ಹೊತ್ತಿಗೆ ಮೋಹಿನಿ ಇವರ ಕಡೆಗೆ ತನ್ನ ಬಹಳ ಸುಂದರವಾದ ದೃಷ್ಟಿಯನ್ನು ಗುಣಿಮೋಟವನ್ನು ಬೀರ್ತಾ ಬೀರ್ತಾ ಆ ಕಡೆಯಿಂದ ದೇವತೆಗಳಿಗೆ ಹಂಚುವುದಕ್ಕೆ ಪ್ರಾರಂಭಿಸಿದ್ದಾನೆ. ದೈತ್ಯರಿಗೆ ಅರ್ಥ ಆಗ್ತಾ ಇದೆ, ಇವಳು ದೇವತೆಗಳಿಗೆ ಹಂಚುವುದು, ನಮಗೆ ಹಂಚುತ್ತಾರೋ ಇಲ್ಲವೋ ಸಂಶಯ, ಆದ್ರೆ ಇವಳು ನಮ್ಮನ್ನು ಪ್ರೀತಿಯಿಂದ ನೋಡ್ತಾ ಇದ್ದಾಳಲ್ಲ, ಅದಕ್ಕಿಂತ ದೊಡ್ಡ ಅಮೃತ ಏನಿದೆ ಅಂತ ಅಂದುಕೊಂಡು ಕೂತೇ ಇದ್ದಾಳೆ. ದೇವತೆಗಳಿಗೆ ಹಂಚುವ ಹೊತ್ತಿಗೆ ಸರ್ಭಾನು ಅಂತ ಹೇಳತಕ್ಕಂತಹ ಅಸುರ ಪೂರ್ತಿ ಅರ್ಥ ಮಾಡಿಕೊಂಡವ ದೇವತೆಗಳ ಮಧ್ಯದಲ್ಲಿ ಹೋಗಿ ಕೂತಿದ್ದಾನೆ. ಆತನೇ ಮುಂದಕ್ಕೆ ರಾಹು ಕೇತು ಆಗುವುದಕ್ಕೆ ಕಾರಣವಾಗಿ ಸೂರ್ಯ ಚಂದ್ರರು ಭಗವಂತನಿಗೆ ತಮ್ಮ ಕಣ್ಸೂಚನೆಯನ್ನು ಕೊಟ್ಟಿದ್ದಾರೆ. ಭಗವಂತ ಚಕ್ರದಿಂದ ಅವನ ಶಿರ ತರಿ ಸರ್ಭಾನುವಿನ ತಲೆ ಕೆಳಗೆ ಬಿತ್ತು ಅಮೃತದ ರಸ ಕಂಠದಿಂದ ಇಳಿಯುವ ಹೊತ್ತಿಗೆ, ಅಷ್ಟು ಹೊತ್ತಿಗೆ ಒಂದು ಅಮೃತ ಕೆಳಗೆ ತಲೆ ಬಿದ್ದ ಮೇಲೆ ಇವನ ಶರೀರದ ಒಳಗೆ ಒಂದು ಬಿಂದು ಇಳಿಯಿತು. ಅದು ಹೇಗಾಯ್ತು ಅಂತ ದೊಡ್ಡ ಕಥೆ ಇದೆ ಅಂತ ಆಮೇಲೆ ಅದನ್ನು ನೀವು ಬಹಳ ಬಾರಿ ಕೇಳಿದ್ದೀನಿ ನಾನು ಹೇಳಬೇಕಾಗಿ. ಒಟ್ಟಿನಲ್ಲಿ ಈ ಎರಡೂ ಕೂಡ ಅಮೃತವಾಯಿತು. ಅಮೃತವನ್ನು ಪಾನ ಮಾಡಿದ್ದಂತಹ ವ್ಯಕ್ತಿ ಸರ್ಭಾನು ಆತ ರಾಹು ಅನ್ನುವ ಸ್ವರೂಪದಿಂದ ಆತನಲ್ಲಿ ದೇವತೆಗಳ ಪ್ರವೇಶವಾಯಿತು. ಅದರಲ್ಲೂ ಬ್ರಹ್ಮಪುತ್ರರು ಅನಿಸಿದಂತಹ ಮೂರ ಒಂದು ದೇವತೆಗಳು, ರಾಹು ಜ್ಯೇಷ್ಠಂ ಕೇತು ಶತಂ, ಮೊದಲನೇ ಮನದ ರಾಹು ಎಂಬ ದೇವತೆ ಮತ್ತು ಧೂಮಕೇತುಗಳಿಗೆ ಅಭಿಮಾನಿಗಳಾದ ನೂರು ಜನ ಕೇತುಗಳು ಆ ಶರೀರವನ್ನು ಪ್ರವೇಶಿಸಿದ್ದಾರೆ. ಅದರ ಪರಿಣಾಮವಾಗಿ ಎರಡು ಗ್ರಹಗಳು ಅಂತ ಅವರು ಕರೆಸಿಕೊಂಡರು. ಅದರಲ್ಲಿದ್ದಂತಹ ಕಬಂಧ ಅದು ಕ್ಷೀರಸಾಗರದ ಶುದ್ಧೋದ ಸಾಗರದಲ್ಲಿ ಬಿದ್ದು ಇವತ್ತು ಅಮರವಾಗಿ ಹಾಗೇ ಇದೆ. ಆದರೆ ಈ ರಾಹು ಅನ್ನುವ ತಲೆಯಲ್ಲಿ ಎರಡು ಗ್ರಹಗಳ ಆವೇಶಗೊಂಡು ರಾಹು ಕೇತುಗಳೆಂಬ ಗ್ರಹ ಸ್ವರೂಪವಾಗಿ ಅಲ್ಲಿ ತನಕ ಏಳು ಗ್ರಹ ಇದ್ದದ್ದು ಒಂಬತ್ತು ಗ್ರಹ ಆಯಿತು. ನಾವು ಸೇರಿದ್ರೆ ಹತ್ತು ಗ್ರಹ ಆಗ್ತದೆ, ಅಂದ್ರೆ ಇವರು ನವಗ್ರಹ. ಆದ್ರೆ ಅವತ್ತು ಏಳೇ ಗ್ರಹ ಇದ್ದದ್ರಿಂದ ನಮಗೆ ಏಳನೇ ದಿವಸಕ್ಕೆ ಭಾನುವಾರ ಸಿಗುವುದು. ಇಲ್ಲವಾದ್ರೆ ಭಾನುವಾರ ಸೋಮವಾರ ಮಂಗಳವಾರ ಆಗಿ ರಾಹುವಾರ ಕೇತುವಾರ ಆದ್ಮೇಲೆ ಭಾನುವಾರ ಬರ್ತೀವಿ. ಅಂದು ಗ್ರಹಗಳು ಏಳೇ ಇದ್ದದ್ದು ನಮಗೆ ರಜೆ ಸಿಗುವುದಕ್ಕೆ ಸ್ವಲ್ಪ ಅನುಕೂಲ ಆಗಿದೆ. ಒಟ್ಟಿನಲ್ಲಿ ಗ್ರಹತ್ವವನ್ನು ಶಿರಸ್ತು ತಸ್ಯ ಗ್ರಹದ ಅವಾಪ, ಆ ಶಿರಸ್ತು ಗ್ರಹತ್ವವನ್ನು ಕಳೆದು ಭಗವಂತನ ಕೈಯಿಂದ ಪೆಟ್ಟು ತಿಂದರೂ ಕೂಡ ಮನುಷ್ಯರಿಂದ ಪೂಜ್ಯವಾದಂತಹ ಸ್ಥಾನದಲ್ಲಿ ನಿಂತಿತು ಅಂದ್ರೆ ಆ ಭಗವಂತನ ಸ್ಪರ್ಶ ಎಷ್ಟು ದೊಡ್ಡದು ಅನ್ನುವುದನ್ನು ನಾವು ಅರ್ಥಿಸಿಕೊಳ್ಳಬೇಕು. ಇಡೀ ಈ ಕ್ಷೀರಸಾಗರ ಮಥನದಿಂದ ನಮಗೆ ಭಗವಂತ ಕಲಿಸಿದ ಪಾಠ ಏನು? ಯೋಗ್ಯತೆ ಮುಖ್ಯ, ಬಯಸುವುದು ಯೋಗ್ಯತೆಗೆ ಅನುಗುಣವಾಗಿ ಬಯಸಿದೆ. ಅಯೋಗ್ಯವಾದದ್ದನ್ನು ಬಯಸಿದರೆ ಕೊನೆಗೆ ಅಯೋಗ್ಯ ಮಿಚ್ಛನ್ ಪುರುಷ ತತತ್ಯೇವ ನ ಸಂಶಯ, ಯೋಗ್ಯತೆಗೆ ಅನುಗುಣವಾಗಿ ಫಲ ಕೊಡುವುದು. ಯೋಗ್ಯತೆಗೆ ಅನುಗುಣವಾಗಿ ಬುದ್ಧಿ ಮುನ್ಮಣಿಸುತ್ತೆ. ದೇವತೆಗಳ ಯೋಗ್ಯತೆಗೆ ಅನುಗುಣವಾಗಿ ಅವರು ಅಮೃತರಾದರು, ಅಸುರರು ಸುಮ್ಮನೆ ಗಲಾಟೆ ಮಾಡಿದ್ರು ಅಷ್ಟೇ. ಆಮೇಲೆ 1000 ವರ್ಷ ಯುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡಿ ಯುದ್ಧ ಶುರು ಮಾಡಿದ್ರು. ಆದ್ರೆ ಕೆಲವೇ ವರ್ಷಗಳಲ್ಲಿ ಯುದ್ಧ ಮುಗಿಯಿತು. ಅಸುರರಲ್ಲಿ ಮುಖ್ಯನಾಗಿದ್ದಂತಹ ಬಲಿ
ಪೆಟ್ಟು ತಿಂದು ಕೈಕಾಲುಗಳನ್ನು ಮುರಿದು ಹಲ್ಲುಗಳು ಒಂದು ಕಡೆ ಕಣ್ಣು ಒಂದು ಕಡೆ ಅನ್ನುವ ಹಾಗೆ ಶರೀರ ಬಿದ್ದು ಹೋಯಿತು. ಬಲಿಸತ್ತ ಅಂತ ಎಲ್ಲರಿಗೂ ತುಂಬಾ ದೇಶ. ಕೊನೆಗೆ ಅಲ್ಲಿಗೆ ನಾರದರು ಬಂದರು. ಇವನ ಕಣ್ಣು ಹೋಗಿದೆ, ಹಲ್ಲು ಅಲ್ಲಿದೆ, ಕಾಲು ಇಲ್ಲಿದೆ, ಕೈಯೆಲ್ಲೋ ಬಿದ್ದಿದೆ. ಬಲಿ ಸತ್ತು ಬಿದ್ದಂತಹ ಸಂದರ್ಭದಲ್ಲಿ ನಾರದರ ಪ್ರವೇಶವಾಯಿತು. ದೇವತೆಗಳಿಗೆ ಹೇಳ್ತಾರೆ, ಎಲ್ಲಾ ಸತ್ತು ಬಿದ್ದಿದ್ದಾರೆ, ಇನ್ಯಾಕೆ ಹೊಡಿತೀರಿ ಹೊಡಿತೀರಿ, ಹೋಗಿ ಸುಮ್ಮನೆ ದೇವಲೋಕವನ್ನು ಆಡಿ ಆಡಿ ಇವರೆಲ್ಲ ದೇವಿಯ ಬೇರೆ ಎಲ್ಲಾದ್ರೂ ಓಡಿ ಹೋಗ್ತಾರೆ, ನಾನು ಬುದ್ಧಿ ಹೇಳ್ತೇನೆ ಅವರಿಗೆ. ನಾರದರ ಮಾತಿನಿಂದ ದೇವತೆಗಳು ಮತ್ತೆ ಯಥಾಸ್ಥಾನದಲ್ಲಿ ಬಂದು ವಿರಾಜಮಾನರಾಗಿದ್ದಾರೆ. ನಾರದರು ಅಳಿಗಳಿಂದ ಅಸುರರೆಲ್ಲವನ್ನು ನಾರದರಿಗೆ ಪೂಜೆ ಮಾಡಿದರಂತೆ. ನಾರದರು ಹೇಳಿದ್ರು, ಎಲ್ಲೆಲ್ಲಿ ಏನೇನು ಬಿದ್ದಿದೆ ಎಲ್ಲಾ ಸೇರಿಸಿಕೊಂಡು ಶುಕ್ರಾಚಾರ ಹೋಗಿ ಅಂತ ನಾರದರು ಹೇಳಿದ್ರು. ಇವರು ಬಲಿಯ ಕಾಲು ಅಲ್ಲಿ ಇತ್ತು, ಕೈಯಲ್ಲಿ ಉಂಟು ಅಂತ ಆಮೇಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆಮೇಲೆ ತರಿಸಿಕೊಂಡು ಅಂತೂ ಬಲಿಯ ಅಷ್ಟೂ ಅವಯವಗಳನ್ನು ಕೂಡ ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ಹೋದ್ರು ಅಂತ ಭಾಗವತ ಹೇಳಿದೆ. ನಾನು ಕತೆ ಕಟ್ಟಿದ್ದಲ್ಲ ಇದ್ದದ್ದೇ. ಇಷ್ಟನ್ನೂ ಸೇರಿಸಿ ಹೇಳಿಕೊಂಡು ಗುರುಗಳ ಮುಂದೆ ಶುಕ್ರಾಚಾರ್ಯರ ಮುಂದೆ ಎಲ್ಲ ರಾಶಿ ಹಾಕಿ ನೋಡಿ ಈಗಾಯ್ತು ಅಂತ ಕಣ್ಣೀರಿ. ಶುಕ್ರಾಚಾರ್ಯರು ಹೀಗೆ ಹಿಡ್ಕೊಂಡು ಆಚರಣೆ ಮಾಡಿ ಮಂತ್ರ ಹೇಳಿ ಬಂದಿಸಿದ. ಅದಕ್ಕೆ ಮೃತ ಸಂಜೀವಿನಿ ಅಂತ ಹೆಸರು. ಈ ಮಂತ್ರದಿಂದ ಬಲಿಯನ್ನು ಮತ್ತೆ ಬಲಗಿಸಿದ್ದಾರೆ. ಅವತ್ತಿನಿಂದ ಬಲಿ ಶುಕ್ರಾಚಾರ್ಯರ ಪಾದದ ಆಳು. ಅವರು ಹೇಳಿದ ಹಾಗೆ ನಿಮ್ಮ ದಾಸಾನುದಾಸ, ನೀವು ಹೇಗೆ ಇಟ್ಟಿರ್ತೀವಿ ಹಾಗೆ ಇರ್ತೇನೆ. ನನಗೆ ಶುಕ್ರಾಚಾರ್ಯರು ಬಿಟ್ಟರೆ ಪ್ರಪಂಚದಲ್ಲಿ ದೇವರೇ ಇಲ್ಲ ಅನ್ನುವ ರೀತಿಯಲ್ಲಿ ಶುಕ್ರಾಚಾರ್ಯರನ್ನು ಪೂಜಿಸಿದ. ಭೃಗುಗಳು, ಭೃಗು ವಂಶದಲ್ಲಿ ಬಂದ ಭಾರ್ಗವರೆಲ್ಲರೂ ಬಲಿಯನ್ನು ಬಹಳ ಪ್ರೀತಿಸಿದರು. ಅವರು ಬಲಿಗೆ ಹೇಳಿದರು, ನಮ್ಮನ್ನು ಇಷ್ಟು ಸೇವೆ ಮಾಡಿದ್ದಿ, ದಿವಸ ಹೋಮಕ್ಕೆ ಬೇಕಾದ ಇಂಧನವನ್ನು ತಂದುಕೊಡುವುದು ಬಲಿ, ಹೋಮಕ್ಕೆ ಬೇಕಾದ ಕುಶ ಎಲ್ಲಿಗೆ ಬೇಕು, ದರ್ಭೆ ಎಲ್ಲಿಗೆ ಬೇಕು, ಕಾಶ ಎಲ್ಲಿಗೆ ಬೇಕು, ಮುಂಜ ಎಲ್ಲಿಗೆ ಬೇಕು, ಅಲ್ಲಿಗೆ ಆಯಾಯ ದ್ರವ್ಯಗಳನ್ನು ಚೂರು ತಪ್ಪದೇ ಇರುವ ಹಾಗೆ ತಂದು ಇಡುವ ಆ ಬಲಿಯ ಮೇಲೆ ಪರಮಪ್ರೀತರಾದಂತಹ ಭಾರ್ಗವರು ಅವರ ಕೈಯಿಂದ ಹೋಮ ಮಾಡಿಸಿದರು. ನೀನು ಇಂದ್ರ ಸ್ಥಾನದಲ್ಲಿ ವಿರಾಜಮಾನನಾಗುವ ಹಾಗೆ ಮಾಡ್ತೇನೆ ಅಂತ ಅವನಿಗೆ ಪ್ರತಿಜ್ಞೆ ಮಾಡಿದರು. ಅದರ ಪರಿಣಾಮವಾಗಿ 99 ಮಹಾಯಾಗಗಳನ್ನು ನಡೆಸಿದರು. 100ನೇ ಯಾಗ ಶುಕ್ರಾಚಾರ್ಯರು ಸಂಕಲ್ಪ ಮಾಡಿಸುವಾಗಲೇ ದೇವೇಂದ್ರ ಪದ ಪ್ರಾಪ್ತ್ಯರ್ಥಂ ಅಂತ ಒಂದು ಸಂಕಲ್ಪ. ಅದರ ಜೊತೆಗೆ ಮತ್ತೆ ಅವರ ವಿನಾಶಾರ್ಥಂ, ಇವರ ವಿನಾಶಾರ್ಥಂ ಅನ್ನೋದು ಕೂಡ ಸೇರಿದೆ. ಆದರೆ 100ನೇ ಯಾಗ ಮಾಡುವಾಗ ಏನು ಇಲ್ಲ, ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡಿ ಯಾಗ ಮಾಡಿಸ್ತಾ ಇದ್ದಾರೆ. ಯಾವ ಯಾಗದಲ್ಲಿ ಕೇವಲ ಶ್ರೀಹರಿ ಪ್ರೇರಣೆಯಿಂದ ಶ್ರೀಹರಿ ಪ್ರೀತ್ಯರ್ಥ ಅಂತ ಯಾಗ ಪ್ರಾರಂಭವಾಯಿತೋ ಅಂತಹ ಯಾಗದಲ್ಲಿ ಶ್ರೀಹರಿಯೇ ಬೇಡುವುದಕ್ಕೋಸ್ಕರ ಬಂದ. ಅಲ್ಲಿ ನನಗೆ ಇವಾಗ ಹೇಳ್ತಾ ಇದ್ದ, ನನಗೆ ಆಪದ ಪ್ರಾಪ್ತ್ಯರ್ಥಂ, ಆಪತ್ತು ಪ್ರಾಪ್ತ್ಯರ್ಥಂ ಅಂತಲೇ ಹೇಳ್ತಾ ಇದ್ದ. ಈಗ ದೇವರ ಪ್ರೀತಿಯಿಂದ ಇವ ಬೇಡುವುದನ್ನು ನಿಲ್ಲಿಸಿದ. ಯಾವಾಗ ನಾವು ದೇವರ ಹತ್ರ ಬೇಡ್ತೇವೆ ಆವಾಗ ದೇವರು ಕೊಡುವುದಕ್ಕೂ ಬರುವುದಿಲ್ಲ. ಎಷ್ಟು ಬೇಡ್ತಾನೆ ನೋಡೋಣ, ಇನ್ನೆಷ್ಟು ಬೇಡ್ತಾನೆ ನೋಡೋಣ ಅಂತ ನೋಡ್ತಾನೆ. ಬೇಡಿದ್ದರಿಂದ ಇವ ಹಾಳಾಗುವುದು ಬೇಡ ಅಂತ ಸುಮ್ಮನೆ ಇರ್ತಾನೆ. ಆದ್ರೆ ಇವ ಬೇಡುವುದನ್ನು ನಿಲ್ಲಿಸಿ ನೀನು ಪ್ರೀತನಾಗುವು ಅಂತ ಯಾಗ ಪ್ರಾರಂಭಿಸಿದಾಗ ಅಲ್ಲಿಗೆ ಭಗವಂತ ವಾಮನನಾಗಿ ಆವಿರ್ಭವಿಸಿದ. ದಿತಿದೇವಿ, ದಿತಿದೇವಿ ಕಣ್ಣೀರು ಹಾಕಿ ಕಂಡುಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂದ್ರೆ, ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ್ದಂತಹ 11 ಕಾಣೆಯಾಗಿ 11,000 ಆಗಿತ್ತು. ದ್ವಾದಶ ಆದಿತ್ಯರಲ್ಲಿ ಉಪಮಾನ ಹುಟ್ಟುವುದಕ್ಕೆ ಬಾಕಿ ಇದ್ದದ್ದು. 11 ಆದಿತ್ಯ ಮಕ್ಕಳು ಆವಿರ್ಭವಿಸಿದ್ದಾರೆ. ಇಂದ್ರ, ವಿವಸ್ವಾನ್, ಪೂಷ, ಅರ್ಯಮ ಮೊದಲಾದಂತಹ ಇವರೆಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಯಾವ ನಮ್ಮ TV 9 ಕೂಡ ಬರುತ್ತಿಲ್ಲ. ಇವು ಸುದ್ದಿ, ಇವು ಸುದ್ದಿಯೇ ಇಲ್ಲ. ಅದಿತಿಗೆ ಎಲ್ಲಿದ್ದಾರೆ ಏನು ಕತೆ, ಒಂದು ಸುದ್ದಿ ಇಲ್ಲ, ಒಂದು ಮೆಸೇಜ್ ಇಲ್ಲ. ಇದರಿಂದ ಬಹಳ ಬೇಸರ ಆಯ್ತಂತೆ. ಯಾಕೆ? ಆಗ ಬೃಹಸ್ಪತ್ಯಾಚಾರ್ಯ ಹೇಳಿ, ತಾಯಿ ನಾನೇ ಹೇಳಿದ್ದೇನೆ ಅವರಿಗೆ, ಯಾವಾಗ ಇಂತ ಈ ದೊಡ್ಡ ಯಾಗವನ್ನು ಶುಕ್ರಾಚಾರ್ಯರು ಮಾಡಿಸಿ ಮಹಾಶಕ್ತಿಯನ್ನು ಬಲಿಯಲ್ಲಿ ತುಂಬಿಸಿದ್ರು, ಆವಾಗ ಮಹಾರಥಾರೂಢನಾಗಿ ಬಲಿ ಬಂದು ಇವರನ್ನು ಹೊಡೆಯುವುದಕ್ಕೆ ಬಂದ. ಆಗ ಆತನ ತೇಜಸ್ಸನ್ನು ನೋಡಿ ಇಂದ್ರ ನನ್ನಲ್ಲಿ ಬಂದು ಏನು ಮಾಡಲಿ ಅಂತ ಕೇಳಿದ. ಅದಕ್ಕೆ ಕಾಲಕ್ಕೋಸ್ಕರ ಕಾಯಿದೆ, ಹೋರಾಡಬೇಡಿ, ಎಲ್ಲಿ ಬೇಕೋ ಅಲ್ಲಿ ಅಡಗಿಕೊಳ್ಳಿ ಅಂತ ನಾನು ಹೇಳಿ ಕಳಿಸಿದ್ದೇನೆ. ಆದ್ರಿಂದ ಈ ಬಲಿ ಅವನಿಗೆ ಶಕ್ತಿ ತುಂಬಿಸಿದ ಪುರೋಹಿತರಿಗೆ ಯಾವಾಗ ಅಪಚಾರ ಮಾಡ್ತಾನೆ ಆವಾಗ ಬೀಳ್ತಾನೆ, ಅಲ್ಲಿ ತನಕ ಕಾಯಬೇಕು ತಾಯಿ. ಆಗ ಅದಿತಿ ದೇವಿ, ನನ್ನ ಮಕ್ಕಳನ್ನು ಕಾಣದೆ ಹೇಗೆ ನಾನು ಬದುಕುವುದು ಅಂತ ಯೋಚನೆ ಮಾಡ್ತಾ ಕಶ್ಯಪ ಪ್ರಜಾಪತಿಗಳಲ್ಲಿ ಮಂತ್ರೋಪದೇಶವನ್ನು ಪಡೆದು ಪಯೋವ್ರತವನ್ನು ಅನುಷ್ಠಾನ ಮಾಡಿ ಫಾಲ್ಗುಣ ಶ್ಯಾಮ ಲೇಮಾಸಿ 13 ನಡೆಸುವ ಪಯೋವ್ರತವನ್ನು ಅನುಷ್ಠಾನ ಮಾಡಿ ಗರ್ಭಶುದ್ಧಿಯನ್ನು ಸಂಪಾದನೆ ಮಾಡಿ ಕಶ್ಯಪ ಪ್ರಜಾಪತಿಗಳ ಅನುಗ್ರಹ ವಿಶೇಷದಿಂದ ಹೊಟ್ಟೆಯಲ್ಲಿ ಭಗವಂತನನ್ನು ಧರಿಸಿದ್ದಾಳೆ. ಬ್ರಹ್ಮಾದಿ ದೇವತೆಗಳು ಸ್ತುತಿಸಿದ್ದಾರೆ. ಶ್ರೋಣಾಯಾಂ ಶ್ರವಣ ದ್ವಾದಶ್ಯಾಂ ಮಧ್ಯಾಹ್ನೇ ಅಭಿಜಿತಿ ಪ್ರಭು. ಭಾದ್ರಪದ ಮಾಸದ
ಶುಕ್ಲ ಪಕ್ಷದ ಶ್ರವಣ ನಕ್ಷತ್ರದಿಂದ ಕೂಡಿದ ದ್ವಾದಶಿಯ ಪರಮ ದಿವಸದಲ್ಲಿ ಮಧ್ಯಾಹ್ನ ಕಾಲದ ಅಭಿದಿನ್ ನಕ್ಷತ್ರದಲ್ಲಿ ಆ ಭಗವಂತ ಇವರ ಮುಂದೆ ಪುಟ್ಟ ಮಗುವಾಗಿ ಆವಿರ್ಭವಿಸಿದ. ವಾಮನ ಅಂತ ಅದಕ್ಕೆ ಹೆಸರು. ವಾಮನ ಅಂದ್ರೆ ಪುಟ್ಟ ವಟು ಅಂತ ಅರ್ಥ. ಹುಟ್ಟುವಾಗಲೇ ವಟುವಿನ ಹಾಗೆ ಆ ವಯಸ್ಸಿನಲ್ಲಿ ಆವಿರ್ಭವಿಸಿದ್ದಾನೆ. ಆದ್ರೆ ಎತ್ತು ಮಗುವಿದ ಹಾಕಿಕೊಂಡು ಆವಿರ್ಭವಿಸಿದ. ಇವನಿಗೆ ಮಗ ಹುಟ್ಟುವಾಗ ಎತ್ತು ಮಗುವಿದ ಹಾಕೊಂಡೇ ಹುಟ್ಟುವುದು. ನಾವು ಯಜ್ಞೋಪವೀತಕ್ಕೆ ಹೊಗಳುವುದು ಹೇಗೆ ಅಂದ್ರೆ, ಓ ಯಜ್ಞೋಪವೀತವೇ ನೀನು ಎಲ್ಲಿ ಹುಟ್ಟಿದ್ದು ಗೊತ್ತಾ, ಆ ಚತುರ್ಮುಖ ಬ್ರಹ್ಮ ಹುಟ್ಟುವಾಗ ಅವನ ಮೇ ಮೇಲೆ ಹಾಕಿಕೊಂಡೇ ಹುಟ್ಟಿದ. ಹಾಗಾಗಿ ಪ್ರಜಾಪತಿಯ ಸಹಜಂ ಪುರಸ್ತಾದ ಪ್ರಜಾಪತಿಯ ಸಹಜ ಅವನ ಜೊತೆಗೆ ಹುಟ್ಟಿರುವ ಯಜ್ಞೋಪವೀತ ಅಂತ ಅದನ್ನು ಕೊಂಡಾಡ್ತೇವೆ. ಆದ್ರೆ ದೇವರು ವಾಮನನಾಗಿ ಹುಟ್ಟುವಾಗ ಯಜ್ಞೋಪವೀತ ಮರೆತು ಬಿಟ್ಟು ಬಂದುಬಿಟ್ಟಿದ್ದ. ಯಜ್ಞೋಪವೀತ ಇಲ್ಲ. ಕಾರಣ ಏನು ಅಂದ್ರೆ, ಕಶ್ಯಪ ಪ್ರಜಾಪತಿಗಳಿಗೆ ಒಂದು ಉಪನಯನ ಮಹೋತ್ಸವ ನಡೆಸುವ ಒಂದು ಅನುಕೂಲವನ್ನು ಮಾಡಿಕೊಡಬೇಕು. ಈ ಅದಿತಿ ದೇವಿ ತಾನೇ ಸ್ವತಃ ಈತನಿಗೆ ರಂಗೋಟಿಯನ್ನು ಉಡಿಸಬೇಕು ಅನ್ನೋ ಉದ್ದೇಶದಿಂದ ಭಗವಂತ ಅರ್ಥಾಸ್ವರೂಪದಿಂದ ಆವಿರ್ಭವಿಸಿದ. ವಿಜೃಂಭಣೆಯ ಉಪನಯನ ನಡೆಯಿತು. ಆ ವಿಜೃಂಭಣೆ ಅಂದ್ಕೊಳ್ಳಿ ಹುಡುಗರೆ ಏನೇನು ಕೊಟ್ರು ಅಂತ ಕೇಳ್ತಾರೆ. ಹುಡುಗರೆ ಏನು ಕೊಟ್ರು? ಒಬ್ಬ ಕುಬೇರನೇ ಬಂದಿದ್ದ ಹುಡುಗರೆ ಕೊಡ್ಲಿಕ್ಕೆ. ಏನಂದ್ರೆ ಭಿಕ್ಷಾ ಪಾತ್ರೆ ಕೊಡ್ತಾರೆ. ತಾಯಿಯಾದಂತಹ ಅದಿತಿ ಕೌಪೀನವನ್ನು ಕೊಟ್ಟಿದ್ದಾರೆ ಹುಡುಗರಷ್ಟೇ. ಇನ್ನೊಬ್ಬ ಮಹರ್ಷಿ ಕೌಪೀನ ಉಡುವುದಕ್ಕೆ ಒಂದು ಮೌಂಜಿಯನ್ನು ದರ್ದೆಯ ಹಗ್ಗವನ್ನು ಕೊಟ್ಟಿದ್ದಾನೆ. ಮತ್ತೊಬ್ಬ ಕಬಂಡಲವನ್ನು ಕೊಟ್ಟಿದ್ದಾನೆ. ಇನ್ನೊಬ್ಬ ಛತ್ರ ಕೊಟ್ಟ. ಅವ ಮಹಾಬಲಶಾಲಿ, ಅವನಿಗೆ ತುಂಬಾ ಧನ ಜಾಸ್ತಿ, ಸಂಪತ್ತು ಜಾಸ್ತಿ ಇದ್ದಾದ್ರಿಂದ ಅವನು ಛತ್ರ ನಿಜವಾಗಿ ಒಟ್ಟು ಛತ್ರ ಹಿಡ್ಕೊಳ್ಬಾರ್ದು. ಅದು ಮದುವೆಯ ಸಮಾವರ್ತನೆಗೆ ಹೋಗುವಾಗ ಕೊಡೆ ಛತ್ರಿ ಹಿಡ್ಕೊಂಡು, ಛತ್ರಿಗಳು ಮಾತ್ರ ಛತ್ರಿ ಹಿಡ್ಕೊಳ್ಳುದು, ಈ ಒಟ್ಟುಗಳೆಲ್ಲ ಛತ್ರಿ ಹಿಡ್ಕೊಳ್ಳುವ ಹಾಗಿಲ್ಲ. ಅವನೊಂದು ಛತ್ರವನ್ನು ಕೊಟ್ಟ. ಯಾಕೆ? ಇವನು ಸಾಮಾನ್ಯ ವಟು ಅಲ್ಲ. ಇವ ವಟುವಾಗಿರುವಾಗ ಗೃಹಸ್ಥ, ಗೃಹಸ್ಥ ಆಗಿರುವಾಗ ವಟು, ವಟುವಿನ ಜೊತೆಗೆ ವಾನಪ್ರಸ್ಥ. ಇವನಲ್ಲಿಲ್ಲ ಸದಾ ಸಮಸ್ತಾಶ್ರಮ ಭಾಗಿವ, ಎಲ್ಲಾ ಆಶ್ರಮಗಳಲ್ಲೂ ಇವನಲ್ಲಿವೆ ಅಂತ ತಿಳಿಸುವುದಕ್ಕೋಸ್ಕರ ಅವನಿಗೆ ಒಂದು ಛತ್ರವೂ ಸಿಕ್ಕಿತು. ಇಷ್ಟನ್ನು ಹಿಡ್ಕೊಂಡು, ಈ ಪಾತ್ರೆಯನ್ನು ಹಿಡ್ಕೊಂಡು ಅನ್ನಪೂರ್ಣೇ ಭಿಕ್ಷಾಂಗೇಹಿ ಅಂತ ಕೇಳಬೇಕಲ್ವ? ಸಾಕ್ಷಾತ್ ಗಿರಿಗೆ ಬಂದು ಭಿಕ್ಷೆ ಹಾಕಿತ್ತು. ಅಷ್ಟರಲ್ಲಿವೇ ಹೇಳಿದ, ನಾನು ಬೇರೆ ಕಡೆ ಭಿಕ್ಷೆ ಬೇಡಬೇಕು, ಎಲ್ಲಿ ಹೋಗ್ಲಿ ಅಂತ ಕೇಳಿದ. ಆಗ ಇಂದ್ರ ಅಂತ ಕಣ್ಣು ಮಾಡಿದ. ಅಣ್ಣನಾದ ಇಂದ್ರ ಯಾವಾಗ ಕಣ್ಣು ಹೀಗೆ ಮಾಡಿದ, ಇವ ಅದೇ ಮಾರ್ಗದಲ್ಲಿ ಹೋದ. ಬಲಿ ನರ್ಮದಾ ತೀರದಲ್ಲಿ ನಡೆಸತಕ್ಕಂತಹ ಮಹಾಯಾಗ, ಯಾಗ ಶಾಲೆಯ ಒಳಗೆ ಪ್ರವೇಶಿಸಿದಾಗ ಯಜ್ಞದಲ್ಲಿ ಪರಮಾಹುತಿಯನ್ನು ಕೊಟ್ಟು ಧೂಮಪಾಲಿತವಾದ ಪ್ರದೇಶದಲ್ಲಿ ಕಣ್ಣು ಹೊಗೆಯಿಂದ ಮಸುಕಾಗಿದ್ದಂತಹ ಸ್ಥಿತಿಯಲ್ಲೂ ಕೂಡ ಶುಕ್ರಾಚಾರ್ಯ ಪ್ರಭೃತಿಗಾಗಿ ಪ್ರತಿಯೊಬ್ಬ ಋತ್ವಿಕರು ಕೂಡ ಗಕ್ಕನೆ ಎದ್ದು ನಿಂತರಂತೆ. ಬಲಿಯೂ ಕೂಡ ಎದ್ದು ನಿಂತ. ನಿಜವಾಗಿ ಪ್ರಶ್ನೆ ಮಾಡಿದ ಪುರೋಹಿತರಂತೆ, ಯಾಕೆ ನಿಂತ್ರಿ, ನಿಲ್ಲಬಾರದು ಅಂತ ನೀವೇ ಹೇಳಿದ್ದಲ್ವ, ಯಾರು ಬಂದು ನಿಲ್ಲಬಾರದು ಯಜ್ಞದಲ್ಲಿ ಅಂತ. ಕೇಳುವ ಹಾಗಿಲ್ಲ, ಯಾಕಂದ್ರೆ ಅವರು ಎದ್ದಿದ್ದಾರೆ, ಇನ್ನೂ ಎದ್ದಿದ್ದಾರೆ. ಬಂದಂತಹ ತೇಜಸ್ಸು ಇವರನ್ನು ಎಬ್ಬಿಸಿ ಬಿಟ್ಟಿತ್ತು. ಮೊದಲಿಗೆ ಬರೀ ಬೆಳಕಿನ ಪುಂಜವಾಗಿ ಕಾಣ್ತಾ ಇದ್ದಂತಹ ಸ್ವರೂಪ ಹತ್ತಿರ ಹತ್ತಿರ ಬರ್ತಾ ಇದ್ದ ಹಾಗೆ ಅದಕ್ಕೆ ಕಣ್ಣು ಕಿವಿ ಮೂಗು ಕಾಣಿಸುವುದಕ್ಕೆ ಪ್ರಾರಂಭವಾಯಿತು. ಇದು ಸಾಮಾನ್ಯ ಅಲ್ಲ, ತೇಜ ಪುಂಜವಾದಂತಹ ವಟು ಅಂತ ಅರ್ಥವಾಯಿತು. ಅದಿನ ದಂಡ ಕಮಂಡಲು ಮೇಖಲಾರುಚಿರ ಪಾವನ ವಾಮನ ಮೂರ್ತಯೇ. ಆ ಪಾವನ ವಾಮನ ಮೂರ್ತಿಯನ್ನು ನೋಡಿದಂತಹ ಬಲಿ ತನ್ನ ಸ್ಥಾನದಲ್ಲಿ ದರ್ಭೆಯನ್ನು ತಾನು ಹಾಗೆ ಬಿಟ್ಟು ಬಂದ. ಪತ್ನಿಯಾದಂತಹ ವಿಂಧ್ಯಾವಲಿಯ ಕೈಯಿಂದ ನೀರನ್ನು ಸುರಿಸಿಕೊಂಡು ಆ ವಟುವಿನ ಪಾದ ಪ್ರಕ್ಷಾಲನೆಯನ್ನು ಮಾಡಿದ. ಆ ಜಲವನ್ನು ಶಿರಸ ಧರಿಸಿ ಅದ್ಯ ಮೇ ಪಿತರತೃಪ್ತಃ ಅದ್ಯ ಮೇ ಪಾವಿತಂಕುಲಂ. ಇವತ್ತು ನನ್ನ ಎಲ್ಲ ಪಿತೃಗಳು ತೃಪ್ತರಾಗಿದ್ದಾರೆ ಸ್ವಾಮಿ, ತಮ್ಮಂತಹ ಮಹಾ ತೇಜಸ್ವಿಗಳ ಆಗಮನ ಆಯಿತು ಅಂದ್ರೆ ನನ್ನ ಕುಲವೇ ಪಾವನವಾಯಿತು ಅಂತ ಕಾಲಿಗೆ ಬಿದ್ದ. ಉಚ್ಚಾಸನದಲ್ಲಿ ಸಂಸ್ಥಾಪನೆಗೊಳಿಸಿದ್ದಾನೆ. ಏನು ಬೇಕು ಅಂತ ಕೇಳಿದ. ಬೇಕು ಅಂತ ಕೇಳಿದ ಕೂಡಲೇ ಈ ಮಗುವಿನ ಬಾಯಿಯಲ್ಲಿ ಮುಖದಲ್ಲಿ ಒಂದು ಆನಂದ ನೋಡಬೇಕು, ಖುಷಿ. ಇಂಥ ರಾಜ ಏನ್ ಬೇಕು ಅಂತ ಲಂಗೋಟಿ ಇಟ್ಟ ಒಟುವಿನ ಹತ್ರ ಕೇಳ್ತಾನೆ ಅಂದ್ರೆ ಏನರ್ಥ? ಭಾರಿ ಖುಷಿ. ಖುಷಿಯಿಂದ ಅದು ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಬಲಿಗೆ ಕಾಲ ಹೋದದ್ದೇ ಗೊತ್ತಾಗಲಿಲ್ಲ. ಶುಕ್ರಾಚಾರ್ಯರಿಗೆ ಗಂಟೆ 5:25 ಅಂತ ಅರ್ಥ ಆಗಲಿಲ್ಲ. ಕಾರಣ ಏನು ಅಂದ್ರೆ, ಅದು ನಿಗಮ ವಾಕ್ಪಟವೇ ವಟವೇ ನಮ. ಅದು ವಾಕ್ಪಟು. ಅದು ಹೇಳುತ್ತೆ ಏನು ಹಿರಣ್ಯಕಶಿಪುವಿನ ವಂಶ ಅಂದ್ರೆ ಸಾಮಾನ್ಯ ಹಿರಣ್ಯಕಶಿಪುವಿನ ಬಗ್ಗೆ ಅರ್ಧ ಗಂಟೆ ಭಾಷಣ ಮಾಡ್ತದೆ. ನಮ್ಗೆ ಗೊತ್ತೇ ಇಲ್ಲ ಅಷ್ಟು ಒಳ್ಳೆಯ ಹಿರಣ್ಯಕಶಿಪು ಅಂತ ಈ ವಾಮನ ಬಾಯಲ್ಲಿ ಕೇಳಿದೆ. ಅಂತ ಹಿರಣ್ಯಕಶಿಪುವಿನ ಮಗನಾದಂತಹ ಪ್ರಹ್ಲಾದ ಅಬ್ಬಬ್ಬ ಅಂತ ಹೇಳಿ 5 ನಿಮಿಷದಲ್ಲಿ ಮುಗಿಸ್ತಾನೆ. ಯಾಕಂದ್ರೆ ಅಬ್ಬಬ್ಬ ಅನ್ನೋದು 1 ಗಂಟೆ ಹೇಳಾಯ್ತು. ಅದಕ್ಕೋಸ್ಕರ ಅದು 5 ಗಂಟೆಯಿಂದ 5 ಗಂಟೆ ತನಕ ಅದನ್ನೇ ಹೇಳ್ದಲ್ಲ. ಅದಕ್ಕೋಸ್ಕರ ಅದನ್ನು ಬಿಟ್ಬಿಟ್ಟು ಬರೀ 5 ನಿಮಿಷದಲ್ಲಿ ಪ್ರಹ್ಲಾದನ ಕಥೆ. ಆಮೇಲೆ ವಿರೋಚನನ ಬಗ್ಗೆ ಹೇಳುವುದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಅದನ್ನು 1/2 ನಿಮಿಷದಲ್ಲಿ ಮುಗಿಸಿದ. ಆಮೇಲೆ ಬಲಿಯ ಬಗ್ಗೆ ಮತ್ತೆ 3/4 ಗಂಟೆ ಮಾತಾಡ. ಇಂಥ ಬಲಿ ನೀನು
ಏನು ಬೇಕಾದರೂ ಬಲಿದಾನ ಮಾಡತಕ್ಕಂತ ಸಾಮರ್ಥ್ಯ ನಿನ್ನದು ಅಂತವ ನನ್ನ ಹತ್ರ ಏನು ಬೇಕು ಅಂತ ಕೇಳೋದು ದೊಡ್ಡದು ಆದರೆ ನಮಗೆ ಅಂತ ಆಸೆ ಆಕಾಂಕ್ಷೆ ಇಲ್ಲ ಯಾಕೆ ಗೊತ್ತು ನಾನು ಬ್ರಾಹ್ಮಣ ಅಂತ ಅಸಂತುಷ್ಟೋ ದ್ವಿಜೋ ನಷ್ಟ ಬ್ರಾಹ್ಮಣ ಅಂದ್ರೆ ಶಾಸ್ತ್ರದ ಬಗ್ಗೆ ಆಸಕ್ತಿ ಉಳ್ಳವ ಅವನಿಗೆ ಯಾವತ್ತೂ ಕೂಡ ಸಾಲದು ಸಾಲದು ಅನ್ನೋ ಭಾವನೆ ಇರಬಾರದು ಇದ್ದದ್ದು ದೇವರು ಕೊಟ್ಟದ್ದು ಪಂಚಾಮೃತ ಅನ್ನುವ ಭಾವ ಬೇಕು ಆ ಭಾವದಲ್ಲಿ ಇರತಕ್ಕಂಥವ ನಾನು ಆದ್ರಿಂದ ನನಗೆ ನನ್ನ ಪಾದದಲ್ಲಿ ಮೂರು ಹೆಜ್ಜೆ ಕೊಟ್ಟು ಸಂವಿತಾನಿ ಪದಾನಿ ಮೇ ಅದು ನಿನ್ನ ಹೆಜ್ಜೆಯಲ್ಲಿ ಮೂರಾದರೆ ದೊಡ್ಡದಾಗುತ್ತೆ ಅದೆಲ್ಲ ಆಗಲ್ಲ ನನ್ನ ಹೆಜ್ಜೆಯಲ್ಲಿ ಮೂರು ಹೆಜ್ಜೆ ಕೊಡು ದೇವರು ಕೇಳು ದೊಡ್ಡ ಕೊಡು ದೊಡ್ಡದು ಇವ ಕೊಡ್ಲಿಕ್ಕೆ ಒಪ್ಪಲ್ಲ ನನ್ನಂತ ರಾಜನ ಹತ್ರ ಇಷ್ಟು ಚಿಕ್ಕದು ಕೇಳಿದ್ರೆ ನನಗೆ ಅವಮಾನ ಹಸರು ಮಾಡಿಲ್ಲ ಹಾಗಾದ್ರೆ ಬಲಿಯಲ್ಲಿ ಏನಿದೆ ಅಂತ ಈಗ ಅರ್ಥ ಆಗುತ್ತೆ ನಮಗೆ ಬಲಿ ನಾವು ಒಂದು ಸ್ವರೂಪದಿಂದ ನೋಡಿದ್ರೆ ಬಲೀಂದ್ರ ಅಂತ ಕೈ ಮುಗಿಬೇಕು ಬಲಿಗೆ ಆದ್ರೆ ಇನ್ನೊಂದು ಸ್ವರೂಪದಿಂದ ಅಯ್ಯೋ ಥೂ ಅಂತ ಹೇಳುವಂತಹ ವ್ಯಕ್ತಿತ್ವ ಬಲಿಯಲ್ಲಿದೆ ಇದಕ್ಕೆ ಕಾರಣ ಏನು ಅಂದ್ರೆ ಬಲಿ ಎಂಬ ಅಸುರನ ಆವೇಶ ಅದಕ್ಕೆ ಕಾರಣ ಮುಂದಕ್ಕೆ ಇಂದ್ರನಾಗುವವ ಎಂಟನೆಯ ಮನ್ವಂತರವಾದಂತಹ ಸಾರಣ್ಯ ಮನ್ವಂತರದಲ್ಲಿ ಇಂದ್ರ ಪದವಿಗೆ ಏರತಕ್ಕಂತಹ ವ್ಯಕ್ತಿ ಈತ ಬಲಿಯಿದ್ದಾನೆ ಆದರೆ ಅವನಲ್ಲಿ ಒಂದು ಅಸುರಾವೇಶ ಇದೆ ಆ ಅಸುರಾವೇಶದಿಂದ ಕೆಲವು ಸಲ ಯದ್ವಾದದ್ವ ಮಾತಾಡ್ತಾನೆ ಕೆಲವು ಸಲ ಒಳ್ಳೆ ವ್ಯಕ್ತಿಯಾಗಿ ತೋರ್ಪಡಿಸಿ ಬರ್ತಾನೆ ಅಂತಹ ಬಲಿ ನಿನಗೆ ಅದುಕೊಳ್ಳಿಕ್ಕೆ ಆಗುದಿಲ್ಲ ಯಾಕಂದ್ರೆ ನನ್ನ ಹತ್ರ ದಾನ ಕೇಳಿದವ ಮತ್ತೆ ಇನ್ನೊಬ್ಬರ ಹತ್ರ ದಾನ ಕೇಳಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಆದ್ರಿಂದ ಬೇಕಾದ್ರೆ ಏನ್ ಕೇಳಬೇಕು ಅದನ್ನೆಲ್ಲ ಇಲ್ಲಿ ಶುಕ್ರಾಚಾರ್ಯ ಹತ್ರ ಕೇಳು ಏನೆಲ್ಲ ಕೇಳಬೇಕು ಅಂತ ಅವ್ರು ಇಷ್ಟು ಕೊಡ್ತಾರೆ ಆಮೇಲೆ ಕೇಳು ನಿನಗೆ ಕೊಡ್ಲಿಕ್ಕೆ ಆಗುದಾದ್ರೆ ಕೊಡು ಇಲ್ಲಿ ಹೋದ್ರೆ ಹೊರಡ್ತೇನೆ ಅಂತ ಒಟ್ಟು ಮಾತಿಗೆ ನೇರ ಮಾತು ಈತ ದತ್ತಂತ ಹೇಳಿದ ಆರ್ಷ್ ಅಂತ ಹೇಳಿದ್ರು ಶುಕ್ರಾಚಾರ್ಯ ಯಾರಾದ್ರೂ ಉಪನ್ಯಾಸದಲ್ಲಿ ಪಕ್ಕದವರು ಮಾತಾಡಿದ್ರೆ ಪಕ್ಕದವರು ಹೇಳ್ತಾರಲ್ಲ ಹಾಗೆ ಯಾಕೆ ಈತ ಸಾಮಾನ್ಯ ಅಲ್ಲ ಮಾಯಾ ಮಾಣವತೋ ಹರಿಹಿ ಇವ ಹರಿ ಅಂತ ಇವರಿಗೆ ಹೆಸರು ಹರಿ ಅಂದ್ರೆ ಏನು ಗೊತ್ತು ಎಲ್ಲ ಅಪಹರಿಸುವವ ಅಪಹರ ದೇವಿ ಹರಿ ಅಷ್ಟೇ ಅಲ್ಲ ಮಾಯಾ ಮಾಣವಕ ಇವನು ಇದು ವೇಷದ ಒಟ್ಟು ಇದು ಇದು ಮಾಯೆಯ ಒಟ್ಟು ಸಾಮಾನ್ಯ ಮಾಣಿ ಅಲ್ಲ ಮಾಯಾ ಮಾಣಿ ಅದರಿಂದ ಜಾಗ್ರತೆ ಇರಬೇಕು ಇವನಲ್ಲಿ ಅದಕ್ಕೆ ಒಟ್ಟು ಇವ ಹೇಳ್ತಾನೆ ಅಲ್ಲ ಮಾಯಾ ಮಾಣಿ ಅಂದ್ರೆ ಅವನು ಬಂದ ಅವರಿಗೋಸ್ಕರ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತಿಯ ತಂದು ಸಂಕಲ್ಪ ಮಾಡಿಸಿದ್ದೀರಿ ಹರಿಯೇ ಬಂದಿದ್ದಾರೆ ನಾನು ಇನ್ನು ಕೊಡುವುದು ಇದ್ದೇನು ಕೊಡುವುದಕ್ಕೆ ಸಿದ್ಧ ಆಗ ಇವರು ಹೇಳ್ತಾರೆ ಹಾಗೆಲ್ಲ ದಾನ ಮಾಡಬಾರದು ನೈತದ್ದಾನಂ ಪ್ರಶಂಸಂತಿ ಯಯಾ ವೃತ್ತಿರ್ ವಿಪದ್ಯತೆ ಯಾವುದನ್ನು ದಾನ ಕೊಡುವುದರಿಂದ ನಾಳೆ ನಾವು ಭಿಕ್ಷಾಪಾತ್ರ ಹಿಡ್ಕೊಳ್ಬೇಕಾಗುತ್ತೋ ಅಂಥ ದಾನವನ್ನು ಶಾಸ್ತ್ರದಲ್ಲಿ ಪ್ರಶಂಸೆ ಮಾಡಲಿಲ್ಲ ಅಷ್ಟೇ ಅಲ್ಲ ಸಂಪಾದಿಸಿದ ಸಂಪತ್ತನ್ನು ಐದು ಭಾಗ ಮಾಡಿಕೊಳ್ಬೇಕು ಧರ್ಮಾಯ ಯಶಸೇರ್ಥಾಯ ಭೋಗಾಯ ಸ್ವಜನಾಯ ಚ ಪಂಚಧಾವಿತರನ್ವಿತ್ತಂ ಇಹ ಮುಕ್ರ ಜನೋದತೆ ನಮ್ಮ ಸಂಪತ್ತಿನ ಐದು ಭಾಗವನ್ನು ಒಂದೊಂದು ಭಾಗವನ್ನು ಪ್ರತ್ಯೇಕ ಪ್ರತ್ಯೇಕ ವಿನಿಯೋಗ ಮಾಡಬೇಕು ಒಂದು ಭಾಗವನ್ನು ಧರ್ಮಾರಾಧನೆಗೋಸ್ಕರ ಧರ್ಮಾನುಷ್ಠಾನಕ್ಕೋಸ್ಕರ ಮತ್ತೊಂದು ಭಾಗವನ್ನು ನಮ್ಮ ಕೀರ್ತಿಯ ವೃದ್ಧಿಗೋಸ್ಕರ ಮತ್ತೊಂದು ಭಾಗವನ್ನು ತಿಂದು ಉಂಡು ಸುಖವಾಗಿ ಭೋಗಕ್ಕೋಸ್ಕರ ಮತ್ತೊಂದು ಭಾಗವನ್ನು ಸ್ವಜನರಿಗೋಸ್ಕರ ಧರ್ಮಾಯ ಯಶಸೆ ಅರ್ಥಾಯ ಇನ್ನು ಒಂದು ಭಾಗವನ್ನು ಮುಂದಕ್ಕೆ ಸಂಪಾದನೆ ಇಲ್ಲದೇ ಇದ್ದಾಗಲೂ ಬದುಕುವುದಕ್ಕೋಸ್ಕರ ಸ್ವಲ್ಪ ಫೈನಾನ್ಸ್ ಅಲ್ಲಿ ಹೂಡುವುದಕ್ಕೋಸ್ಕರ ಅಂತೂ ಸಂಪಾದಿಸಿದ್ದಕ್ಕೆ ಐದು ಗತಿ ಮಾಡಬೇಕು ಹೀಗೆ ಮಾಡಿದರೆ ಇಲ್ಲೂ ಚೆನ್ನಾಗಿರ್ತೇವೆ ಅಲ್ಲೂ ಚೆನ್ನಾಗಿರ್ತೇವೆ ಅದು ಬಿಟ್ಟು ಇದ್ದದ್ದೆಲ್ಲ ಕೊಟ್ಟು ಭಿಕಾರಿಯಾಗುವ ದಾನವನ್ನು ಕೊಡುವುದು ಸರಿಯಲ್ಲಪ್ಪ ಅಂತ ಶುಕ್ರಾಚಾರ್ಯ ಹೇಳಿದ್ರೆ ನಾನು ಕೊಡುವುದೇ ಸಿದ್ಧ ಅಂತ ಬರೀ ಹೇಳಿದ ಆದ್ರೆ ಅಷ್ಟೇ ಹೇಳಿದ್ರೆ ತೊಂದರೆ ಇರಲಿಲ್ಲ ಅವ ಏನ್ ಹೇಳಬೇಕಿತ್ತು ಶ್ರೀಹರಿ ಕೆರೆಯ ತೀರಲು ಕೆರೆಗೆ ಚೆಲ್ಲಿ ಅಷ್ಟೇ ನೀವು ನನಗೆ ಪಾಠ ಹೇಳುವಾಗ ಅದನ್ನು ಹೇಳಿದ್ದೀರಿ ಅಂತ ಶುಕ್ರಾಚಾರ್ಯ ಹೇಳಿದ್ರೆ ಸಮಾಧಾನ ಆಗ್ತಿತ್ತು ನಿಮ್ಗೆ ಇಷ್ಟು ಅರ್ಥ ಆಗುದಿಲ್ವಾ ಗುರುಗಳೇ ಅಂತ ಹೇಳ್ತಾನೆ ಇದು ಗುರುಗಳಿಗೂ ಬುದ್ಧಿ ಹೇಳುವ ಪುರೋಹಿತರಿಗೂ ಬುದ್ಧಿ ಹೇಳುವ ಯಜಮಾನ ಇವ ಆವಾಗ ಶುಕ್ರಾಚಾರ್ಯ ಹೇಳಿದ್ರು ನಿಮಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ನನಗೆ ಬುದ್ಧಿ ಹೇಳುವಷ್ಟು ದೊಡ್ಡವಾಗಿಬಿಟ್ಟು ಹೋಗಿ ಸಂಪತ್ತು ಹೋಗಲಿ ನನಗೆ ಮುಂದೆ ಹೇಳಿದ್ರು ತಮ್ಮ ಕೈಯಲ್ಲಿದ್ದ ಪವಿತ್ರವನ್ನು ತೆಗೆದು ಅಲ್ಲಿ ಇಟ್ಟು ಈ ಕಡೆ ಹರಿ ಗುರುಗಳೇ ತ್ಯಜಿಸಿ ಹೊರಟಾಗ ಯಾರು ಹತ್ರ ಇರ್ತಾರೆ ಬಲಿ ನೋಡ್ತಾನೆ ತನ್ನ ಪತ್ನಿ ಭಕ್ತದಲ್ಲಿ ಗಿಂಡಿಯಲ್ಲಿ ನೀರು ಹಿಡಿದು ಸನ್ನದ್ಧಳಾಗಿದ್ದಾಳೆ ನಾವು ಕೊಡುವುದೇನು ಸ್ವಾಮಿ ಅವಂದೇ ಅಲ್ವಾ ಅಂತ ಹೇಳುವಷ್ಟು ಬಲಿಗಿಂತ ಒಂದು ಹೆಜ್ಜೆ ಎತ್ತರಕ್ಕೆ ಸಾಗಿದ್ದಾಳೆ ಗಿಂಡಿಯಿಂದ ನೀರು ಸುರಿದು ದತ್ತಂತ ಹೇಳಿದ್ದೆ ತದ ಇದಂ ವಿಷ್ಣುರ ವಿಚಕ್ರಮೇ ತ್ರೇಧಾ ನಿದಧೇ ಪದಂ ವಟು ವಾಮನ ತ್ರಿವಿಕ್ರಮನಾಗಿ ಬಿಡದ ಇಷ್ಟರಲ್ಲಿ ಶುಕ್ರಾಚಾರ್ಯರು ಏಕಾಕ್ಷಿ ಗ್ರಹದ ಕಥೆಯು ಉಂಟು ಭಾಗವತದಲ್ಲಿಲ್ಲ ಅದರಿಂದ ಹಾರಿಸಿದ್ದೆ ನಾವಿನ್ನು ಮೂರು ನಿಮಿಷದಲ್ಲಿ ಮುಗಿಸದೆ ಹೋದ್ರೆ ಅಲ್ಲಿ ಗಂಟೆ ಹೊಡಿತಾರೆ ಅದಕ್ಕೋಸ್ಕರ ವಿಚಕ್ರಮೇ ತ್ರೇಧಾ ನಿದಧೇ ಪದಂ ತ್ರಿವಿಕ್ರಮನಾದ ಮೂರು ಹೆಜ್ಜೆ ಎರಡು ಹೆಜ್ಜೆಗಳ ಮೂಲಕ ಸಮಗ್ರ ಬಲಿಯ
ರಾಜ್ಯವನ್ನು ಕಸಿದುಕೊಂಡ ಮೂರನೇ ಹೆಜ್ಜೆಗೆ ಜಾಗ ಇಲ್ಲ ಅನ್ನುವ ಪ್ರಸಂಗವಾಯಿತಲ್ಲ ಬಲಿ ಕೈ ಮುಗಿದು ನಿಂತುಬಿಟ್ಟ ಈ ಸ್ವರೂಪದ ಮುಂದೆ ನಾನು ಏನು ಅಣುರೇಣೂ ಅಲ್ಲ ಅನ್ನುವ ಸ್ಥಿತಿಯಲ್ಲಿ ನಿಂತಿದ್ದಾನೆ ಆದರೆ ಅಷ್ಟರಲ್ಲಿ ಬಲಿಯ ಅನುಚರರೆಲ್ಲ ಎದ್ದು ನಿಂತು ಹೊಡಿ ಬಡಿ ಅಂತ ಶುರು ಮಾಡಿಬಿಟ್ಟಿದ್ದಾರೆ ಇವನು ವಂಚನೆ ಮಾಡ್ತಾ ಇದ್ದಾನೆ ಪುಟ್ಟ ಕಾಲಿನಲ್ಲಿ ಕೇಳಿದವ ದೊಡ್ಡ ಕಾಲಿನಲ್ಲಿ ಅಳಿತಾ ಇದ್ದಾನೆ ಇವನು ಹರಿಯವ ಮುಗಿಸಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಬಲಿಯೇ ಹೇಳಿದ ಸಾಯಿಸುವುದಾದ್ರೆ ಸಾಯಿಸಿ ಅಂತ ಮೊದಲು ಹೇಳಿದ ಆಮೇಲೆ ಕೇಳಬೇಡ ಇನ್ನೊಂದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ನೋಡಿಕೊಳ್ಳ ಈಗ ಸುಮ್ಮನೆ ಇಂತ ಬಂದ ನಮುಚಿ ರಾಹು ಮೊದಲಾದವರಿಗೆ ಸಮಾಧಾನ ಮಾಡ್ತಾ ಇದ್ದಾನೆ ಅಷ್ಟರಲ್ಲಿ ನಾಗಪಾಶದಿಂದ ವರುಣಪಾಶದಿಂದ ಬಲಿ ಬಿಗಿಯಲ್ಪಟ್ಟಿದ್ದಾನೆ ಭಗವಂತ ಹೇಳಿದ ಮೂರನೇ ಹೆಜ್ಜೆಗೆ ಜಾಗ ಇದೆಯಾ ಇಲ್ಲ ದೇವರಿಗೆ ಒಂದು ಹೆಜ್ಜೆಗೆ ಜಾಗ ಇಲ್ಲ ನಾವು ಮೂರು ಜಾಗ ಭಗವಂತ ಬರುವಾಗಲೇ ನಾನು ಮೂರು ಹೆಜ್ಜೆ ಬೇಕು ಅಂತ ಹೇಳಿದ ನಿಜವಾಗಿ ಮನುಷ್ಯನಿಗಿರುವುದು ದೇವರಿಗಿರುವುದು ಎರಡೇ ಹೆಜ್ಜೆ ಎರಡು ಹೆಜ್ಜೆಯಲ್ಲಿ ಬಂದವ ಮೂರು ಹೆಜ್ಜೆ ಕೇಳಿದಾಗ ಯೋಚನೆ ಮಾಡಬೇಕಿತ್ತು ಭಗವಂತ ಇನ್ನು ನಾಲ್ಕು ಹೆಜ್ಜೆ ಕೇಳಿದ್ರೆ ಏನು ಮಾಡಬಹುದಿತ್ತು ತ್ರಿಪಾದಸ್ಯ ಮೃತಂದಿರಿ ಪಾದೋಸ್ಯ ವಿಶ್ವಾಭೂತಾರಿ ಆ ಭಗವಂತನ ನಾಲ್ಕು ಪಾದಗಳಿಗೆ ಮನುಷ್ಯನಲ್ಲಿ ಜಾಗವೇ ಇಲ್ಲ ಇರುವುದು ಒಂದು ಪಾದಕ್ಕೆ ಜಾಗ ಇವ ಮೂರು ಪಾದ ಕೊಡುತ್ತೇನೆ ಅಂತ ಹೇಳಿದ್ದು ಅಹಂಕಾರದಿಂದ ಭಗವಂತ ಹೇಳಿದ ನಿಮಗೆ ಜಾಗ ಇಲ್ಲ ಅಂತ ಒಂದು ಮಾತು ಹೇಳು ನಾನು ಎಲ್ಲ ಕೊಟ್ಟು ಹೊರಟು ಹೋಗ್ತೇನೆ ಆದ್ರೆ ಬಲಿ ಹೇಳ್ತೇನೆ ನನ್ನ ನಾಲಿಗೆ ತಪ್ಪುವುದಕ್ಕೆ ನಾನು ಹೆದರ್ತೇನೆ ಬೇಕಾದ್ರೆ ನಮ್ಮ ಪಾರಮೇಶ್ಯಂ ಯಾವುದಕ್ಕೂ ನಾನು ಹೆದರುವುದಿಲ್ಲ ಆದ್ರೆ ನಾಲಿಗೆ ತಪ್ಪಿದ್ರೆ ಅದಕ್ಕೆ ಹೆದರ್ತೇನೆ ಅದನ್ನ ಮೂರನೇ ಹೆಜ್ಜೆ ಕೊಡುವುದಕ್ಕೆ ಸಿದ್ಧ ಎಲ್ಲಿದೆ ಇಲ್ಲ ಮಾತು ತಪ್ಪಿದಿ ಅಂತ ಹೇಳ ತ್ರಿವಿಕ್ರಮ ತ್ರಿವಿಕ್ರಮ ಇದ್ದಾನೆ ಪಕ್ಕದಲ್ಲಿ ವಾಮನ ಇದ್ದಾನೆ ನೋಡಿ ವಿಚಿತ್ರ ತ್ರಿವಿಕ್ರಮನೇ ವಾಮನ ಆದ್ರೆ ಪಕ್ಕದಲ್ಲಿ ವಾಮನ ಬೇರೆ ವಾಮನ ಮಾತಾಡುವುದು ತ್ರಿವಿಕ್ರಮ ದೊಡ್ಡದಾಗುವುದು ಎರಡೂ ಇದೆ ವಾಮನಾಯಮ ತ್ರಿವಿಕ್ರಮಾಯಮ ತ್ರಿವಿಕ್ರಮಾಯಮ ವಾಮನಾಯಮ ಹಾಕಿದಾರಮ್ಮ ಇಲ್ಲೋದ್ರೆ ಇಪ್ಪತ್ತಾರಕ್ಕೆ ಆಗುವುದಿಲ್ಲ ತ್ರಿವಿಕ್ರಮನು ಇದ್ದಾನೆ ವಾಮನನು ಇದ್ದಾನೆ ವಾಮನ ಮಾತಾಡ್ತಾನೆ ಮಾತು ತಪ್ಪಿದೆ ಸ್ವಾಮಿ ತಪ್ಪಿದ ಮಾತಿಗೆ ಪ್ರಾಯಶ್ಚಿತ್ತೆ ನಿನಗೆ ಬಂಧನ ಅಂತ ಹೇಳಿ ಅಷ್ಟರಲ್ಲೇ ಗರುಡ ಭಾಷೆಗಳಿಂದ ಬಂಧನ ಮಾಡಿದ್ದಾನೆ ಬದ್ಧನಾದಂತಹ ಆತನಿಗೆ ಹೇಳ್ತಾನೆ ಭಗವಂತ ಅವಸರ ಮಾಡಿದ್ದೀವಿ ನಾವು ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಬಂದು ಪಕ್ಕದಲ್ಲಿ ಬಲಿಯ ಚಿತ್ರ ಹಾಕಬೇಕು ನಿನ್ನ ಇಷ್ಟೆಲ್ಲ ಅಪಘಾತಕ್ಕೆ ಕಾರಣ ಅವಸರ ಯಾಕಂದ್ರೆ ಮುಂದಿನ ಮನ್ವಂತರದಲ್ಲಿ ನೀನೇ ಇಂದ್ರನಪ್ಪ ಅವಸರದಲ್ಲಿ ಹೋಗಿ ಇಂದ್ರ ಸಿಂಹಾಸನದಲ್ಲಿ ಕೂತ್ಬಿಟ್ಟಿಯಲ್ಲ ಬೇಕಾದಷ್ಟು ಸಾಧನೆ ಆಗಲಿಲ್ಲ ಈ ವೈವತ್ತದ ಮನ್ವಂತರದಲ್ಲಿ ಇಂದ್ರ ಪದವಿಗೆ ಬೇಕಾದ ಸಾಧನೆ ಮಾಡಿ ಆಮೇಲೆ ಪದವಿಗೆ ಹೋಗ್ಬೇಕು ಅವಸರದಲ್ಲಿ ಹೋಗಿ ಪದದಲ್ಲಿ ಕೂತ್ರೆ ಬೇಗ ಇಳಿಬೇಕಾಗ್ತದೆ ಆದ್ರಿಂದ ನೀನು ಮುಂದಿನ ಮನ್ವಂತರ ಪ್ರಾರಂಭವಾಗುವಲ್ಲೇ ತನಕ ಸುತಲ ಲೋಕದಲ್ಲಿ ಹೋಗಿ ವಾಸ ಮಾಡು ಅಂತ ಆತನನ್ನು ಸುತಲ ಲೋಕಕ್ಕೆ ಕಳಿಸಿದ ಅವನ ತಲೆ ಮೇಲೆ ಪಾದ ಇಟ್ಟ ಅಂತ ಕತೆ ಸೇರಿಸಿಕೊಳ್ಳಿ ಬೇಕಾದ್ರೆ ಭಾಗವತದಲ್ಲಿ ಇಲ್ಲ ಇಟ್ಟು ಬೇಡಿ ತೊಂದರೆ ಅಂದು ಅದು ಬಿಟ್ಟು ತಲೆ ಮೇಲೆ ಕಾಲಿಟ್ಟು ಬರಬರ ಬೋರ್ವೆಲ್ ಹಾಗೆ ತಿರುಗಿಸಿ ತಿರುಗಿಸಿ ಸುತಲ ಲೋಕಕ್ಕೆ ಕಳಿಸಿತ್ತು ಅಂತ ಮಾತ್ರ ತಿಳ್ಕೊಳ್ಬೇಕು ನೀವು ಅಲ್ಲಿಗೆ ಹೋಗಿ ಅಂತ ಆದೇಶಿಸಿದ ಹಾಗೆ ಆತ ಸುತಲದಲ್ಲಿ ಹೋಗಿ ಬೀಳಿದ